ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ನಾವು ಇವತ್ತು ಡಿಸ್ಕಷನ್ ಮಾಡ್ತಕ್ಕಂಥ ಕ್ಲಾಸ್ ಯಾವ್ದಿದೆ ಅಂತಂದ್ರೆ ಈ ಒಂದು ಎಕನಾಮಿಕ್ಸ್ ರಿಲೇಟೆಡ್ ಆಗಿ ಪಂಚವಾರ್ಷಿಕ ಯೋಜನೆಗಳನ್ನ ನೋಡ್ತಾ ಇದ್ವಿ ಇವಾಗ ನಾವು ಡಿಸ್ಕಶನ್ ಮಾಡ್ತಕ್ಕಂಥದ್ದು ಮೂರನೆಯ ಪಂಚವಾರ್ಷಿಕ ಯೋಜನೆ ಬಗ್ಗೆ ಇದಕ್ಕಿಂತ ಮುಂಚೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಅದಕ್ಕಿಂತ ಮೊದಲು ಮೊದಲನೇ ಪಂಚವಾರ್ಷಿಕ ಯೋಜನೆ ಆಗಿತ್ತು ಅಂಡ್ ಅದಕ್ಕಿಂತ ಮುಂಚೆ ಏನ್ ನೋಡಿದ್ವಿ ಅಂತಂದ್ರೆ ನಮ್ಮ ಭಾರತದ ಒಳಗಡೆ ಯಾವ ರೀತಿ ಪಂಚವಾರ್ಷಿಕ ಯೋಜನೆ ಬೆಳವಣಿಗೆ ಆಗ್ತಾ ಬಂದ್ವು ಯಾವ್ಯಾವ ಆರ್ಥಿಕ ಯೋಜನೆಗಳಿದ್ವು ಅಂಡ್ ಪ್ರಪಂಚದಲ್ಲಿ ಯಾವ್ದು ಅಳವಡಿಸ್ಕೊಳ್ಳುತ್ತೆ ಇಂಥ ಕಾನ್ಸೆಪ್ಟ್ ಬೇಸಿಕ್ ಕಾನ್ಸೆಪ್ಟ್ ನಾವು ನೋಡ್ಕೊಂಡ್ ಬಂದ್ವಿ ಹಂಡ್ರೆಡ್ ಪಂಚವಾರ್ಷಿಕ ಯೋಜನೆಗಳು ನಾವು ಆಲ್ರೆಡಿ ಮೊದಲೇ ಪಂಚವಾರ್ಷಿಕ ಯೋಜನೆ ಏನಾಗಿತ್ತು ಅದರೇ ಇರತಕ್ಕಂತ ಮುಖ್ಯ ಅಂಶಗಳು ಏನಾಗಿತ್ತು ಅನ್ನೋದನ್ನ ನೋಡಿದ್ವಿ ಅದೇ ರೀತಿ ಎರಡನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಜಾರಿಗೆ ಬಂತು ಅದ್ರಲ್ಲಿ ಇರ್ತಕ್ಕಂಥ ಮುಖ್ಯ ಅಂಶಗಳ ಏನೇನಿದಾವೆ ಅನ್ನೋದನ್ನ ನೋಡ್ತಾ ಬಂದ್ವಿ ಅಂಡ್ ಅದೇ ರೀತಿ ಇವಾಗ ಮುಂದುವರೆದ ಭಾಗಣೆ ಯಾವುದು ಅಂತಂದ್ರ ಮೂರನೆಯ ಪಂಚವಾರ್ಷಿಕ ಯೋಜನೆ ಇಲ್ಲಿ ಮೂರನೆಯ ಪಂಚವಾರ್ಷಿಕ ಯೋಜನೆ ಅಂತಂದಾಗ ಮುಖ್ಯವಾಗಿ ಏನಾಗ್ತತಿ ಅಂತಂದ್ರೆ ಎಲ್ಲಾ ಪಂಚವಾರ್ಷಿಕ ಯೋಜನೆಗಳಲ್ಲಿ ಅತಿ ಹೆಚ್ಚು ವಿಫಲಗೊಳ್ಸ ವಿಫಲಗೊಂಡಿರ್ತಕ್ಕಂಥದ್ದು ಅಥವಾ ಆರ್ಥಿಕವಾಗಿ ಬಹಳಷ್ಟು ಹಿಂಜರಿಕೆಯನ್ನು ಅನುಭವಿಸಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಮೂರನೆಯ ಪಂಚವಾರ್ಷಿಕ ಯೋಜನೆ ಹೌದಾ ಈ ಮೂರನೆಯ ಪಂಚವಾರ್ಷಿಕ ಯೋಜನೆ ಎಲ್ಲಿಂದ ಎಲ್ಲಿತನ ಜಾರಿಯಲ್ಲಿರುತ್ತೆ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತೊಂದರಿಂದ ಅರವತ್ತಾರು ವರ್ಗುನು ಜಾರಿಯಲ್ಲಿರತ್ತೆ ಹತ್ತೊಂಬತ್ ನೂರ ಅರವತ್ತೊಂದರಿಂದ ಅರವತ್ತಾರು ವರ್ಗುನು ಮೂರನೆಯ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಹಾಗಾದ್ರೆ ಏನನ್ನಾಗುತ್ತೆ ಈ ಯೋಜನೆ ಒಳಗಡೆ ಅಂತ ನೋಡಿದ್ರೆ ಹತ್ತೊಂಬತ್ ನೂರ ಆಮೇಲೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತರ ಐವತ್ತೊಂದರಿಂದ ಐವತ್ತಾರು ವರ್ಗು ಜಾರಿಯಲ್ಲಿರುತ್ತೆ ಎರಡನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತರ ಐವತ್ತಾರರಿಂದ ಅರವತ್ತೊಂದರವರೆಗು ಜಾರಿಯಲ್ಲಿರುತ್ತೆ ಮೂರನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ ನೂರ ಅರವತ್ ಅರವತ್ತಾರು ವರ್ಗನೂ ಜಾರಿಯಲ್ಲಿರುತ್ತೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆ ಹಾಕೊಂಡಿರ್ತಕ್ಕಂಥದ್ದು ಮುಖ್ಯ ಅಂಶಗಳು ನೋಡೋಕ್ಕಿಂತ ಮುಂಚೆ ಅಧ್ಯಕ್ಷರು ಯಾರಾಗಿರ್ತಾರೆ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಗಳಿಗೂ ಪ್ರಧಾನ ಮಂತ್ರಿನೇ ಅಧ್ಯಕ್ಷರಾಗಿರ್ತಾರೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ನೋಡಿದ್ರೆ ಪ್ರಾರಂಭದಲ್ಲಿ ಯಾರಾಗಿರ್ತಾರೆ ಅಂದ್ರೆ ಜವಾಹರಲಾಲ್ ನೆಹರೂ ನೆಹರು ಅವ್ರ ಇರ್ತಾರೆ ಯಾರಿರ್ತಾರೆ ಇರ್ತಾರೆ ಅಂತಂದ್ರೆ ಜವಾಹರ್ ನೆಹರು ಅವ್ರ ಇರ್ತಾರೆ ಆರಂಭದೊಳಗಡೆ ಜವಾಹರ್ ಲಾಲ್ ನೆಹರು ಅವ್ರ ಅಧ್ಯಕ್ಷರಾಗಿರ್ತಾರೆ ಇವ್ರ ಹತ್ತೊಂಬತ್ತೂರ ಅರವತ್ನಾಲ್ಕರಲ್ಲಿ ಇವ್ರ ಮರಣ ಆಗುತ್ತೆ ಇವ್ರ ಮರಣದ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾರ ಅಧಿಕಾರಕ್ಕೆ ಬರ್ತಾರೆ ಅಂತಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಧಿಕಾರಕ್ಕೆ ಬರ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಅಧಿಕಾರಕ್ಕೆ ಬರ್ತಾರೆ ಇವ್ರದ ನಂತರ ಇವರು ಕೂಡ ಹತ್ತೊಂಬತ್ತರ ಅರವತ್ತಾರಲ್ಲಿ ಡೆತ್ ಆದ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತಂದ್ರೆ ಇಂದಿರಾ ಗಾಂಧಿಯವ್ರ ಅಧಿಕಾರಕ್ಕೆ ಬರ್ತಾರೆ ಹತ್ತೊಂಬತ್ತು ನೂರ ಒಳಗಡೆ ಇಂದಿರಾ ಗಾಂಧಿ ಅವ್ರ ಮಾಡ್ತಾರೆ ಅಂತಂದ್ರೆ ಅಧಿಕಾರಕ್ಕೆ ಬರ್ತಾರೆ ಹಾಗಾಗಿ ಈ ಪಂಚವಾರ್ಷಿಕ ಯೋಜನೆಯ ಅವಧಿಯೊಳಗಡೆ ಮೂರ್ ಜನ ಅಧ್ಯಕ್ಷರಾಗಿ ಬರ್ತಾರೆ ಅಂದ್ರೆ ಮೂರ್ ಜನ ಪ್ರಧಾನ ಮಂತ್ರಿಗಳು ಇರ್ತಾರೆ ಮೊದಲನೇದಾಗಿ ಜವಾಹರ್ಲಾಲ್ ನೆಹರು ಎರಡನೇದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೂರನೇದಾಗಿ ಯಾರು ಅಂತಂದ್ರೆ ಇಲ್ಲಿ ಇಂದಿರಾ ಗಾಂಧಿ ಅವರ ಅಧಿಕಾರಕ್ಕೆ ಬರ್ತಾರೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಇಬ್ರು ಉಪಾಧ್ಯಕ್ಷರನ್ನ ಗುರುತಿಸ್ತೀವಿ ಉಪಾಧ್ಯಕ್ಷ ಇಬ್ರು ಆಗಿರ್ತಾರೆ ಈ ಅವಧಿಯೊಳಗಡೆ ಯಾರ್ಯಾರು ಉಪಾಧ್ಯಕ್ಷರಾಗಿರ್ತಾರೆ ಅಂತಂದ್ರ ಒಬ್ರು ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲೂ ಇವರೇ ಇರ್ತಾರೆ ಯಾರು ಅಂದ್ರೆ ಗುಲ್ಜರಿಲಾಲ್ ನಂದ ಅಂತ ಕರಿತೀವಿ ಯಾರು ಅಂತಂದ್ರೆ ಗುಲ್ಜರಿಲಾಲ್ ನಂದ ಇನ್ನೊಬ್ರು ಯಾರು ಇರ್ತಾರೆ ಅಂತಂದ್ರೆ ಅಶೋಕ್ ಮೆಹ್ತಾ ಅವ್ರು ಕೂಡ ಈ ಪಂಚವಾರ್ಷಿಕ ಯೋಜನೆ ಒಳಗಡೆ ಉಪಾಧ್ಯಕ್ಷರಾಗಿರ್ತಾರೆ ಯಾರು ಅಂತಂದ್ರೆ ಅಶೋಕ್ ಮೆಹ್ತಾ ಹಾಗಾದ್ರೆ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಗಳಿಗೂ ಒಂದೊಂದು ಮಾದರಿ ಅಂತ ಇರುತ್ತೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಹೆರಾರ್ಡ್ ಡೋಮರ್ ಮಾದರಿದಾಗಿರುತ್ತೆ ಎರಡನೇ ಪಂಚವಾರ್ಷಿಕ ಯೋಜನೆ ಪಿ ಸಿ ಮಹಲ್ಲೋಬೀಸ್ ಮಾದರಿದಾಗಿರುತ್ತೆ ಅದೇ ರೀತಿ ಮೂರನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಯಾರ್ದಾಗಿರ್ತೈತಿ ಅಂತಂದ್ರ ಡಿ ಆರ್ ಗಾಡ್ಗಿಳ್ ಮಾದರಿದಾಗಿರುತ್ತೆ ಮೂರು ಮತ್ತು ನಾಲ್ಕು ಕಂಟಿನ್ಯೂಸ್ ಆಗಿ ಯಾರ್ ಮಾದರಿದು ಅಂತಂದ್ರೆ ಡಿ ಆರ್ ಗಾಡ್ಗಿಳ್ ಮಾದರಿಯ ಯೋಜನೆ ಆಗಿರುತ್ತೆ ಅದೇ ರೀತಿ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವ್ದಕ್ ಹೆಚ್ಚಿನ ಆದ್ಯತೆ ಕೊಟ್ಟಿತ್ತು ಅಂದ್ರೆ ಕೃಷಿ ಮತ್ತು ನೀರಾವರಿ ಕೊಟ್ಟಿರುತ್ತೆ ಎರಡನೇ ಪಂಚವಾರ್ಷಿಕ ಯೋಜನೆ ಆದ್ಯತೆ ಯಾವ್ದಾಗಿತ್ತು ಅಂತಂದ್ರೆ ಕೈಗಾರಿಕೆ ಆಗಿತ್ತು ಅದೇ ರೀತಿ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ್ದಕ್ಕ ಆದ್ಯತೆ ಹೆಚ್ಚಿ ಕೊಡ್ತಾರೆ ಅಂತಂದ್ರೆ ಸೇವಾ ವಲಯ ಅಂತ ಹೇಳ್ತೀವಿ ಅಂದ್ರ ತೃತೀಯ ವಲಯ ಅಂತ ಏನ್ ಕರಿತೀವಿ ಅಥವಾ ಸೇವಾ ವಲಯದ ಜೊತೆಗೆ ಆಹಾರ ಉತ್ಪಾದನೆಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಆಹಾರ ಉತ್ಪನ್ನಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಈ ಒಂದು ಮೂರನೆಯ ಪಂಚವಾರ್ಷಿಕ ಯೋಜನೆ ಹಾಗಾದ್ರೆ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿ ಉಪಾಧ್ಯಕ್ಷರು ಗುಲ್ಜಾರ್ಲಾಲ್ ನಂದಾ ಮತ್ತು ಅಶೋಕ್ ಮೆಹತಾ ಮಾದರಿ ಯಾರ್ದಾಗಿರ್ತತಿ ಅಂದ್ರೆ ಡಿಆರ್ ಗಾಡ್ಗಿಳದಾಗಿರತ್ತೆ ಆದ್ಯತೆ ಯಾರ್ದು ಅಂತಂದ್ರೆ ಯಾವ್ದಕ್ಕ ಆದ್ಯತೆ ಕೊಡ್ತಾರೆ ಅಂದ್ರೆ ಸೇವಾ ವಲಯ ಮತ್ತಿ ಇನ್ನೊಂದು ಯಾವ್ದು ಅಂದ್ರೆ ಆಹಾರ ಉತ್ಪಾದನೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಗಳು ಏನಿನ್ ಪ್ರಮುಖ ಅಂಶಗಳು ಇದ್ದಾವೆ ಪ್ರಮುಖ ಅಂಶಗಳು ಅಂತ ಹೇಳ್ತೀವಿ ಯಾವ ಅಂಶಗಳನ್ನ ಜಾರಿಗೆ ತರ್ತಾರೆ ಸೊ ಪ್ರಮುಖ ಅಂಶಗಳು ಅಂದ್ವಿ ಅಂದ್ರೆ ನಾವ್ ಅವಾಗ್ಲೂ ನೋಡಿದ್ವಿ ಎಲ್ಲಿಂದ ಎಲ್ಲಿ ತನ ಜಾರಿಯಲ್ಲಿ ಇರ್ತತಿ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತೊಂದ್ರಿಂದ ಅರವತ್ತಾರು ವರ್ಗು ಜಾರಿಯಲ್ಲಿರತ್ತೆ ಹಂಗಾದ್ರೆ ಹತ್ತೊಂಬತ್ ನೂರ ಅರವತ್ ಒಂದ್ರೊಳಗಡೆ ಹತ್ತೊಂಬತ್ ನೂರ ಅರವತ್ ಒಂದು ಅರವತ್ ಒಂದ್ರೊಳಗಡೆ ಸರ್ಕಾರ ಏನ್ ಮಾಡುತ್ತೆ ಅಂತಾರ ಒಂದು ಕಾಯ್ದೆಯನ್ನ ಜಾರಿಗೆ ತರುತ್ತೆ ಯಾವ್ದು ಅಂತರ ಆದಾಯದ ಆದಾಯದ ಮೇಲ್ಗಡೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯದ ಮೇಲ್ಗಡೆ ಹೇಳ್ಬಿಟ್ಟು ತೆರಿಗೆಯ ಪ್ರಮಾಣ ಇರಬೇಕು ಅಂತ ಹೇಳ್ಬಿಟ್ಟು ಆದಾಯ ತೆರಿಗೆ ಕಾಯ್ದೆ ಅಂತಕ್ಕಂಥದನ್ನ ಜಾರಿಗೆ ತರ್ತಾರೆ ಎಷ್ಟಲ್ಲಿ ಅಂತಂದ್ರ ಹತ್ತೊಂಬತ್ ನೂರ ಅರವತ್ತೊಂದರೊಳಗಡೆ ಮೂರನೆಯ ಪಂಚವಾರ್ಷಿಕ ಯೋಜನೆಯ ಅವಧಿಯೊಳಗಡೆ ಏನ್ ಮಾಡ್ತಾರೆ ಅಂತಂದ್ರ ಆದಾಯದ ಮೇಲ್ಗಡೆ ಸೂಕ್ತವಾಗಿರ್ತಕ್ಕಂಥ ತೆರಿಗೆಯನ್ನ ವಿಧಿಸ್ಬೇಕು ಅಂತ ಹೇಳ್ಬಿಟ್ಟು ಆದಾಯ ತೆರಿಗೆ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಈ ಆದಾಯ ತೆರಿಗೆ ಅಂತಕ್ಕಂಥದ್ದು ಯಾವ ಒಂದು ಅಂದ್ರೆ ನೇರ ಒಂದು ತೆರಿಗೆಯಲ್ಲಿ ಬರುತ್ತಾ ಅಥವಾ ಪರೋಕ್ಷ ತೆರಿಗೆ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಬರುತ್ತಾ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಬರುತ್ತಾ ಅಂತ ನಾವು ಕನ್ಸಿಡರೇಷನ್ ಮಾಡೋದಾದ್ರೆ ಯಾವುದು ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಬರುತ್ತೆ ಸೊ ಆದಾಯ ತೆರಿಗೆ ಅಂತಕ್ಕಂಥದ್ದು ಏನಾಗುತ್ತೆ ಅದ್ರೇರ ನೇರ ತೆರಿಗೆಯಲ್ಲಿ ಬರುತ್ತೆ ಆದಾಯ ತೆರಿಗೆ ಆಗಿರ್ಬೋದು ಕಂಪನಿ ತೆರಿಗೆ ಆಗಿರ್ಬೋದು ಕಾಣಿಕೆ ತೆರಿಗೆ ಆಗಿರ್ಬೋದು ಬಡ್ಡಿ ತೆರಿಗೆ ಆಗಿರ್ಬೋದು ಅಥವಾ ಸಂಪತ್ತಿನ ತೆರಿಗೆಗಳಂತ ಏನ್ ಕರಿತೀವಿ ಇವೆಲ್ಲವೂ ಕನ್ಸಿಡರೇಷನ್ ಆಗೋದಿದ್ರಂಡರ್ ಅಲ್ಲಿ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಂಡರ್ ಒಳಗಡೆ ಆದಾಯದ ಮೇಲ್ಗಡೆ ತೆರಿಗೆ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಹತ್ತೊಂಬತ್ ನೂರ ಅರವತ್ತೊಂದರೊಳಗಡೆ ಅದ್ರ ಮೇಲ್ಗಡೆ ಒಂದ್ ಕಾಯ್ದೆ ಹೊಡಿಸ್ತಾರೆ ಅದ ಯಾವುದು ಅಂದ್ರೆ ಆದಾಯ ತೆರಿಗೆ ಕಾಯ್ದೆ ಅಂತ ಹೇಳ್ತಿವಿ ಇದು ಜಾರಿಗೆ ಬಂದ ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತೊಂದರೊಳಗಡೆ ಜಾರಿಗೆ ಬರುತ್ತೆ ಇದಾದ ನಂತರ ಇದೇ ಹತ್ತೊಂಬತ್ತು ನೂರ ಅರವತ್ತೊಂದು ಅರವತ್ತೆರಡರಲ್ಲಿ ಹತ್ತೊಂಬತ್ ನೂರ ಅರವತ್ತೊಂದು ಅರವತ್ತೆರಡರೊಳಗಡೆ ಭಾರತದ ಮೇಲ್ಗಡೆ ಚೀನಾ ಏನ್ ಮಾಡತ್ತೆ ಅಂತಂದ್ರ ಅಂದ್ರ ಭಾರತದ ಮೇಲ್ಗಡೆ ಚೀನಾ ಏನ್ ಮಾಡತ್ತೆ ಅಂತಂದ್ರೆ ದಾಳಿ ಮಾಡತ್ತೆ ಹತ್ತೊಂಬತ್ ನೂರ ಅರವತ್ತೊಂದು ಅರವತ್ತೆರಡರೊಳಗಡೆ ಚೀನಾದ ದಾಳಿ ಆಗತ್ತೆ ಇಲ್ಲೇನಾಗತ್ತೆ ಅಂದ್ರ ಭಾರತ ಆರ್ಥಿಕತೆಯಲ್ಲಿ ಕುಸಿತಕ್ಕೊಳಗಾಗತ್ತೆ ಯಾಕೆ ಅಂತಂದ್ರೆ ಒಂದು ದೇಶದಲ್ಲಿ ಅತಿ ಹೆಚ್ಚಾಗಿ ದುಡ್ಡನ್ನ ಯಾವ್ದಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದ್ರೆ ಡಿಫೆನ್ಸ್ ಪರ್ಪಸ್ ಆಗಿ ಅಂದ್ರೆ ರಕ್ಷಣೆಗಾಗಿ ಅತಿ ಹೆಚ್ಚು ದುಡ್ಡನ್ನ ಹಾಕ್ತಿವಿ ಚೀನಾ ದಾಳಿ ಮಾಡಿದಾಗ ನಮ್ಮ ಭಾರತದೊಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಅತಿ ಹೆಚ್ಚಾಗಿ ದುಡ್ಡನ್ನ ನಮ್ಮ ದೇಶನ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆರ್ಥಿಕತೆಯಲ್ಲಿ ಈ ಯೋಜನೆಗಂತ ತೆಗೆದಿಟ್ಟಿರ್ತಕ್ಕಂತ ದುಡ್ಡನ್ನ ಎಲ್ಲನೂ ಯಾವ್ದಕ್ ಹಾಕ್ಬಿಡ್ತಾರೆ ಅಂತಂದ್ರ ಈ ಒಂದು ರಕ್ಷಣೆ ಮಾಡಕ್ಕಂತ ಅಂತ ಹಾಕ್ಬಿಡ್ತಾರೆ ಹಾಗಾಗಿ ಆರ್ಥಿಕತೆ ಒಳಗಡೆ ಫಸ್ಟ್ ಈ ಒಂದು ಈ ಅವಧಿ ಒಳಗಡೆ ಸಾಕಷ್ಟು ಏನಾಗ್ತತಿ ಅಂತಂದ್ರ ವೀಕ್ ಆಗ್ತಾ ಬರುತ್ತೆ ಅಂದ್ರ ದುರ್ಬಲತೆಗೊಳಗಾಗುತ್ತೆ ಭಾರತ ಇದಾದ ನಂತರ ಇದೇ ಹತ್ತೊಂಬತ್ ನೂರ ಅರವತ್ ಮೂರರೊಳಗಡೆ ಯಾವಾಗ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ ಮೂರರೊಳಗಡೆ ಸರ್ಕಾರ ಏನ್ ಮಾಡತ್ತೆ ಅಂತಂದ್ರೆ ಈ ಒಂದ್ ಸಮಿತಿಯನ್ನ ನೇಮಕ ಮಾಡುತ್ತೆ ಅದ ಯಾವ್ದು ಅಂತಂದ್ರೆ ಕೆ ಸಂತಾನ್ ಅಂತಕ್ಕಂತಹ ಸಮಿತಿ ಯಾವ ಸಮಿತಿ ಅಂತಂದ್ರೆ ಕೆ ಸಂತಾಂ ಅಂತಕ್ಕಂತ ಸಮಿತಿಯನ್ನು ನೇಮಕ ಮಾಡುತ್ತೆ ಭ್ರಷ್ಟಾಚಾರದ ಬಗ್ಗೆ ಅಧ್ಯಯನ ಮಾಡಕ್ಕಂತಾನೆ ನೇಮಕ ಮಾಡಿ ಸಮಿತಿ ಯಾವುದು ಅಂತಂದ್ರೆ ಕೆ ಸಂತಾನಂ ಸಮಿತಿ ಅಂತ ಹೇಳ್ತೀವಿ ಭ್ರಷ್ಟಾಚಾರದ ಕುರಿತು ಅಧ್ಯಯನ ಮಾಡಕಂತಾನೆ ಈ ಒಂದು ಕೆ ಸಂತಾನಂ ಅಂತಕ್ಕಂತ ಸಮಿತಿ ಏನ್ ಮಾಡತ್ತೆ ಅಂದ್ರೆ ನೇಮಕ ಮಾಡ್ತಾರೆ ಎಷ್ಟೊಳಗಡೆ ಅಂತಾರೆ ಹತ್ತೊಂಬತ್ ನೂರ ಅರವತ್ ಮೂರೊಳಗಡೆ ಈ ಸಮಿತಿ ವರದಿ ಕೊಡುತ್ತೆ ಈ ಸಮಿತಿ ವರದಿ ಕೊಟ್ಟ ನಂತರ ಈ ಸಮಿತಿಯ ಶಿಫಾರಸಿನ ಮೇರೆಗೆ ಎರಡು ಸಂಸ್ಥೆಗಳು ಭಾರತದೊಳಗಡೆ ಸ್ಥಾಪನೆ ಆಗ್ತವೆ ಹಾಗಾದ್ರೆ ಹತ್ತೊಂಬತ್ ನೂರ ಅರವತ್ ಮೂರರೊಳಗಡೆನೆ ಯಾವ್ ಸ್ಥಾಪನೆ ಆಗ್ತತಿ ಅಂತಂದ್ರ ಸಿಬಿಐ ಬಿ ಅಂತಕ್ಕಂಥ ಸ್ಥಾಪನೆ ಆಗತ್ತೆ ಹತ್ತೊಂಬತ್ ನೂರ ಅರವತ್ ಮೂರ ಅರವತ್ನಾಲ್ಕರೊಳಗಡೆ ಯಾವ್ ಸ್ಥಾಪನೆ ಆಗ್ತತಿ ಅಂತಂದ್ರ ಸಿ ಬಿ ಸಿ ಸ್ಥಾಪನೆ ಆಗತ್ತೆ ಎಷ್ಟೊಳಗಡೆ ಅಂದ್ರ ಹತ್ತೊಂಬತ್ ನೂರ ಅರ್ವತ್ನಾಲ್ಕು ಸಿ ಬಿ ಎಷ್ಟೊಳಗಡೆ ಅಂದ್ರ ಹತ್ತೊಂಬತ್ ನೂರ ಅರವತ್ ಮೂರೊಳಗಡೆ ಹಾಗಾದ್ರೆ ಹತ್ತೊಂಬತ್ತೂರ ಅರವತ್ ಮೂರೊಳಗಡೆ ಭ್ರಷ್ಟಾಚಾರವನ್ನ ಅಧ್ಯಯನ ಮಾಡಕ್ಕಂತಾನೆ ಕೆ ಸಂತಾನಂ ಸಮಿತಿಯನ್ನ ನೇಮಕ ಮಾಡ್ತಾರೆ ಈ ಸಮಿತಿಯ ಶಿಫಾರಸಿನ ಮೇರೆಗೆ ಹತ್ತೊಂಬತ್ ನೂರ ಅರವತ್ ಮೂರೊಳಗಡೆ ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ ಅಥವಾ ಕೇಂದ್ರೀಯ ತನಿಖಾ ನಿಧಿ ಅಂತ ಹೇಳ್ತೀವಿ ಅಪರಾಧಿಗಳ ವಿರುದ್ಧ ತನಿಖೆಗಳನ್ನ ಮಾಡ್ತಕ್ಕಂತ ಕೆಲಸ ಯಾರು ಮಾಡ್ತಾರೆ ಅಂತಾರೆ ಸಿಬಿಐ ಬಿ ಮಾಡತ್ತೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ ಆದ್ರೆ ಒಂದ್ ಪಾಯಿಂಟ್ ಎನ್ ಪೊಲೀಸ್ ಸಂಘಟನೆಗಳಲ್ಲಿ ಬರ್ತಾವ್ ಇವು ಎರಡನ್ನು ಹೌದಾ ನಮ್ಮ ಕರ್ನಾಟಕ ಅಂದ್ರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಪೊಲೀಸ್ ಸಂಘಟನೆಗಳಲ್ಲಿ ಒಂದು ಸಿ ಕೂಡ ಇದೆ ಇನ್ನೊಂದ್ ಯಾವ್ದು ಅಂದ್ರ ಸಿ ವಿ ಸಿ ಅಂತಕ್ಕಂಥದ್ದು ಕೂಡ ಇದೆ ಆದ್ರೆ ಸಿ ಬಿ ಐ ಅಂದ್ರೆ ಸಿ ಸಿ ಅನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು ಅಥವಾ ಎಸ್ ಪಿ ಜಿ ಅಂತಕ್ಕಂಥ ಗ್ರೂಪ್ ಅನ್ನ ಕಂಟ್ರೋಲ್ ಮಾಡೋದು ಎಲ್ಲಾನು ಯಾರು ಮಾಡ್ತಾರೆ ಅಂದ್ರೆ ಗೃಹ ಸಚಿವಾಲಯ ಮಾಡುತ್ತೆ ಹೋಮ್ ಮಿನಿಸ್ಟ್ರಿ ಮಾಡುತ್ತೆ ಆದ್ರೆ ನೇರ ಅಂದ್ರ ಪಿ ಎಂಗೆ ಅಥವಾ ಪ್ರಧಾನ ಮಂತ್ರಿ ನೇರವಾಗಿ ಕಂಟ್ರೋಲ್ ಇರ್ತಕ್ಕಂತಹ ಒಂದು ಸಂಸ್ಥೆ ಯಾವುದು ಪೊಲೀಸ್ ಸಂಘಟನೆ ಯಾವುದು ಅಂದ್ರ ಅದು ಸಿಬಿಐ ಅಂತ ಹೇಳ್ತೀವಿ ಈ ಹತ್ತೊಂಬತ್ತು ನೂರ ಅರವತ್ ಕೆ ಸಂತಾನಂ ಸಮಿತಿಯ ಶಿಫಾರಸಿನ ಮೇರೆಗೆ ಹತ್ತೊಂಬತ್ನೂರ ಅರವತ್ ಮೂರಲ್ಲಿ ಸ್ಥಾಪನೆ ಆಗಿದ್ ಯಾವುದು ಅಂದ್ರೆ ಸಿಬಿಐ ಇದು ಆದ ಒಂದ್ ವರ್ಷಕ್ಕೆ ಸ್ಥಾಪನೆ ಆಗಿರೋದು ಯಾವುದು ಅಂದ್ರ ಈ ಒಂದು ಸಿಬಿ ಸಿಬಿಐ ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕೇಂದ್ರ ಕಚೇರಿ ಬರೋದೆಲ್ಲಿ ಅಂತಂದ್ರೆ ನವದೆಹಲಿ ಒಳಗಡೆ ಇದೆ ಪ್ರೆಸೆಂಟ್ ಹೆಡ್ ಯಾರಿದ್ದಾರೆ ಅಂದ್ರೆ ಪ್ರವೀಣ್ ಸೂದ್ ಅವರು ಪ್ರಸ್ತುತ ಸಿಬಿಐ ಹೆಡ್ ಇದ್ದಾರೆ ಪ್ರವೀಣ್ ಸೂದ್ ಅವ್ರ ಇದ್ದಾರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಅಪರಾಧಿಗಳ ವಿರುದ್ಧ ತನಿಖೆಯನ್ನು ಮಾಡ್ಬೇಕು ಅಂತಾನೆ ಸ್ಥಾಪನೆ ಆಗಿರೋದು ಯಾವ್ದು ಅಂದ್ರೆ ಸಿಬಿಐ ಬಿ ದರೋಡೆಕಾರರ ವಿರುದ್ಧ ಏನ್ ಮಾಡುತ್ತೆ ಅಪರಾಧಿಗಳ ವಿರುದ್ಧ ತನಿಖೆ ಮಾಡತ್ತೆ ಕೊಲೆ ಮಾಡಿದ್ರು ಅಂತಂದ್ರೆ ಅವ್ರ ವಿರುದ್ಧ ತನಿಖೆ ಮಾಡತ್ತೆ ಹೌದಾ ಸೊ ಅದ್ರ ಜೊತೆಗೆ ಭ್ರಷ್ಟಾಚಾರಗಳಿದ್ರು ಅಂದ್ರೆ ಅದ್ರ ವಿರುದ್ಧ ಕೂಡ ತನಿಖೆ ಮಾಡುತ್ತೆ ಯಾವಾಗ ಸಿ ಬಿ ಐಗೆ ಎಕ್ಸ್ಟರ್ನಲ್ ಪ್ರೆಷರ್ ಹೆಚ್ಚಾಗಕ್ ಸ್ಟಾರ್ಟ್ ಆಗ್ತದೋ ಒತ್ತಡ ಜಾಸ್ತಿ ಆಗಕ್ ಸ್ಟಾರ್ಟ್ ಆಗ್ತದೋ ಸಿ ಬಿ ಐ ಮೇಲ್ಗಡೆ ಇರತಕ್ಕಂತ ಒತ್ತಡವನ್ನ ಕಡಿಮೆ ಮಾಡ್ಬೇಕು ಅಂತಾನೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಯಾವ್ದು ಅಂದ್ರ ಲೋಕಪಾಲ್ ಅಂತಕ್ಕಂಥ ಹುದ್ದೆ ಸೃಷ್ಟಿ ಆಗುತ್ತೆ ಕೇಂದ್ರದೊಳಗಡೆ ಭ್ರಷ್ಟಾಚಾರವನ್ನು ತನಿಖೆ ಮಾಡೋದು ಯಾವುದು ಅಂತಂದ್ರ ಲೋಕಪಾಲ್ ಆದ್ರೆ ರಾಜ್ಯದಲ್ಲಿ ಯಾರು ಮಾಡ್ತಾರೆ ಅಂದ್ರ ಲೋಕಾಯುಕ್ತ ಅಂತಕ್ಕಂಥದ್ದು ಒಂದು ಇಲಾಖೆ ಇದೆ ಸೊ ಹಾಗಾಗಿ ಯಾವಾಗ ಲೋಕಪಾಲ್ ಅವರಿಗೆ ಐಡೆಂಟಿಫೈ ಮಾಡಕ್ ಆಗಂಗಿಲ್ಲೋ ಅಥವಾ ಅಪರಾಧಿಗಳನ್ನ ತನಿಖೆ ಮಾಡಕ್ ಆಗಂಗಿಲ್ಲೋ ಅವಾಗ ಅದು ಕೇಸ್ ಯಾರಿಗ ವರ್ಗಾವಣೆ ಆಗತ್ತೆ ಅಂತ ಸಿಬಿಐ ವರ್ಗಾವಣೆ ಆಗತ್ತೆ ಸೊ ಭ್ರಷ್ಟಾಚಾರದ ವಿರುದ್ಧ ತನಿಖೆಗಳನ್ನ ಅಂತಾನೆ ಲೋಕ್ಪಾಲ್ ಅಂತಿದೆ ರಾಜ್ಯದಲ್ಲಿ ಲೋಕಾಯುಕ್ತ ಅಂತಿದೆ ಇವುಗಳ ಮೇಲ್ಗಡೆ ಇರತಕ್ಕಂತ ಪೊಲೀಸ್ ಸಂಘಟನೆ ಯಾವುದು ಅಂದ್ರೆ ಸಿಬಿಐ ಅಂತಕ್ಕಂಥದ್ದು ಅಂಡ್ ಈ ಸಿ ಸಂಘಟನೆ ಏನ್ ಮಾಡುತ್ತೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂತಹ ಇಂಟರ್ಪೋಲ್ ಅಂತ ಏನ್ ಕರಿತೀವಿ ಇಂಟರ್ಪೋಲ್ ಅಂತಾರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ ಕರಿತೀವಿ ಇದ್ರದ ಒಂದು ನೋಡಲ್ ಸಂಸ್ಥೆಯಾಗಿ ಯಾವ್ದು ಕೆಲಸ ಮಾಡುತ್ತೆ ಅಂತಾರ ಸಿ ಬಿ ಐ ಡಿಪಾರ್ಟ್ಮೆಂಟ್ ಕೆಲಸ ಮಾಡುತ್ತೆ ಸೊ ಇಂಟರ್ಪೋಲ್ ನೋಡಲ್ ಏಜೆನ್ಸಿ ಕೆಲಸ ಮಾಡ್ತಕ್ಕಂತ ಭಾರತದ ಒಂದು ಪೊಲೀಸ್ ಸಂಘಟನೆ ಯಾವುದು ಅಂತಂದ್ರ ಸಿ ಬಿ ಐ ಹಾಗಾದ್ರೆ ಹತ್ತೊಂಬತ್ತೂರ ಅರವತ್ ಮೂರು ಇದೇ ಮೂರನೇ ಪಂಚವಾರ್ಷಿಕ ಯೋಜನೆ ಅವಧಿಯೊಳಗಡೆ ಸ್ಥಾಪನೆ ಆಗಿದ್ದು ಒಂದು ಪೊಲೀಸ್ ಸಂಘಟನೆ ಯಾವುದು ಅಂದ್ರ ಸಿಬಿಐ ಅದಾದ ನಂತರ ಒಂದ್ ವರ್ಷಕ್ಕೆ ಸ್ಥಾಪನೆ ಆಗಿದೆ ಯಾವುದು ಅಂದ್ರ ಸಿ ಸಿ ಸೆಂಟ್ರಲ್ ವಿಜಿಲೆನ್ಸ್ ಕಾಪ್ಸ್ ಅಂತ ಹೇಳ್ತೀವಿ ಸಿ ಬಿ ಸಿ ಅಂತಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಾಪ್ಸ್ ಅಂದ್ರೆ ಕೇಂದ್ರೀಯ ಜಾಗೃತಿ ದಳ ಅಂತ ಹೇಳ್ತೀವಿ ಭ್ರಷ್ಟಾಚಾರದ ವಿರುದ್ಧ ಅಪ್ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷಣ ಗುರುತ್ ಪಡ ಅಥವಾ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸತಕ್ಕಂತ ಕಾರ್ಯಕ್ರಮಗಳನ್ನ ಯಾರ್ ಹಾಕೊಳ್ತಾರೆ ಅಂತಂದ್ರೆ ಸಿ ವಿ ಮಾಡ್ತಾರೆ ಇವಾಗ ಇದ್ರದ್ದು ಕೂಡ ಕೇಂದ್ರ ಕಚೇರಿಯಲ್ಲಿ ಐತಿ ಅಂದ್ರೆ ನವದೆಹಲಿ ಒಳಗಡೆ ಇದೆ ಪ್ರಸ್ತುತ ಮುಖ್ಯಸ್ಥಿ ಯಾರಿದ್ದಾರೆ ಅಂತ ಪ್ರವೀಣ್ ಕುಮಾರ್ ಶ್ರೀವಾತ್ಸವ ಇದ್ದಾರೆ ಅಲ್ಲಿ ಸಿಬಿಐ ಹಡ್ಡಿ ಯಾರಿದ್ದಾರೆ ಅಂದ್ರ ಪ್ರವೀಣ್ ಸೂದ್ ಅವರು ಇದ್ದಾರೆ ಸಿಬಿ ಹೆಡ್ ಯಾರಿದ್ದಾರೆ ಅಂದ್ರ ಪ್ರವೀಣ್ ಕುಮಾರ್ ಶ್ರೀವಾತ್ಸವ ಇದ್ದಾರೆ ಈ ಎರಡು ಸಮಿತಿಯನ್ನ ಮೂರನೇ ಪಂಚವಾರ್ಷಿಕ ಯೋಜನೆ ಅವಧಿಯೊಳಗಡೆ ಕೆ ಸಂತಾನಂ ಸಮಿತಿಯ ಶಿಫಾರಸಿನ ಮೇರೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಸ್ಥಾಪನೆ ಮಾಡ್ತಾರೆ ಇದಾದ ನಂತರ ಇದೇ ಹತ್ತೊಂಬತ್ ನೂರ ಅರವತ್ ನಾಲ್ಕರೊಳಗಡೆ ಇದೇ ಹತ್ತೊಂಬತ್ ನೂರ ನಾಲ್ಕರೊಳಗಡೆ ಐ ಡಿ ಬಿ ಐ ಅಂತಕ್ಕಂತಹ ಒಂದು ಬ್ಯಾಂಕ್ ಅನ್ನ ಏನ್ ಮಾಡ್ತಾರೆ ಅಂತಾರೆ ಸ್ಥಾಪನೆ ಮಾಡ್ತಾರೆ ಸೊ ಮೂರನೇ ಪಂಚವಾರ್ಷಿಕ ಯೋಜನೆ ಅವಧಿಯೊಳಗಡೆ ಸರ್ಕಾರದಿಂದ ಏನಾಗ್ತತಿ ಅಂದ್ರೆ ಒಂದು ಬ್ಯಾಂಕ್ ಸ್ಥಾಪನೆ ಆಗತ್ತೆ ಐಡಿ ಬಿ ಐ ಐ ಐ ಬಿ ಐ ಅಂತಂದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಅಂದ್ರೆ ಕೈಗಾರಿಕೆಗಳನ್ನ ಅಭಿವೃದ್ಧಿಗೊಳಿಸಕಂತ ಏನ್ ಮಾಡ್ತಾರೆ ಅಂತಂದ್ರೆ ಐಡಿ ಬಿ ಐ ಬ್ಯಾಂಕ್ ಸ್ಥಾಪನೆ ಆಗತ್ತೆ ಎಲ್ಲಿದೆ ಕೇಂದ್ರ ಕಚೇರಿ ಅಂತಂದ್ರೆ ಮುಂಬೈ ಅಲ್ಲಿ ಕೇಂದ್ರ ಕಚೇರಿ ಇದೆ ನಾವು ಲಾಸ್ಟ್ ಟೈಮ್ ಒಂದು ಕೇಂದ್ರ ಕಚೇರಿ ಕುರಿತಾಗಿ ಒಂದ್ ಶಾರ್ಟ್ಸ್ ಮಾಡಿದ್ವಿ ಲಾಸ್ಟ್ ಆಫ್ ಇಂಡಿಯಾ ಬಂತು ಅಂತಂದ್ರೆ ಮುಂಬೈ ಅಂತ ಮಾಡಿದ್ವಿ ಹೌದಾ ಸ್ಟಾರ್ಟಿಂಗ್ ಅಲ್ಲಿ ಇಂಡಿಯಾ ಬಂತು ಅಂತಂದ್ರ ಅದಕ್ಕೆ ಈ ಒಂದು ಕಲ್ಕತ್ತಾದಲ್ ಒಳಗಡೆ ಇರ್ತವೆ ಸ್ಟಾರ್ಟಿಂಗ್ ಅಲ್ಲಿ ಪಂಜಾಬ್ ಅಂತ ಬಂತು ಈ ಒಂದು ನವದೆಹಲಿ ಒಳಗಡೆ ಕೇಂದ್ರ ಕಚೇರಿ ಇರ್ತಾವಂತ ಶಾರ್ಟ್ಸ್ ಕೂಡ ಮಾಡಿದ್ವಿ ಸೊ ಹಾಗಾಗಿ ಲಾಸ್ಟ್ ಆಫ್ ಇಂಡಿಯಾ ಬರೋದು ಐ ಡಿ ಬಿ ಐ ಈ ಒಂದು ಅಂದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಇದು ಸ್ಥಾಪನೆ ಆಗಿದೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ ನಾಲ್ಕರೊಳಗಡೆ ಮುಂಬೈ ಒಳಗಡೆ ಏನಾಗುತ್ತೆ ಅಂತಂದ್ರೆ ಕೇಂದ್ರ ಕಚೇರಿಯನ್ನ ಹೊಂದಿದೆ ಇದಾದ ನಂತರ ಇದೇ ಹತ್ತೊಂಬತ್ ನೂರ ನಾಲ್ಕರೊಳಗಡೆ ನಮ್ಮ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನ ಪರಿಚಯ ಮಾಡಿಕೊಟ್ಟು ಪಂಚವಾರ್ಷಿಕ ಯೋಜನೆ ಅಂತ ಯೋಜನೆ ಅಂತ ಕರ್ಸ್ಕೊಡ್ತ ಕರೆಸ್ಕೊಂಡಿರ್ತಕ್ಕಂತಹ ಜವಾಹರಲಾಲ್ ನೆಹರು ಅಂತ ಏನ್ ಹೇಳ್ತೀವಿ ಅಥವಾ ಭಾರತದ ಮೊಟ್ಟ ಮೊದಲ ಪ್ರಧಾನ ಮಂತ್ರಿ ಆಗಿರ್ತಕ್ಕಂತಹ ಜವಾಹರ್ ಲಾಲ್ ನೆಹರು ಅಂತಂದ್ರ ನಿಧನರಾಗ್ತಾರೆ ಜವಾಹರ್ ನೆಹರು ಅವ್ರ ಏನಾಗ್ತಾರೆ ಅಂತಾರ ನಿಧನರಾಗ್ತಾರೆ ಇವರ ನಿಧನ ನಮ್ಮ ಭಾರತಕ್ಕೊಂದ್ ಅತಿ ಏನಾಗುತ್ತೆ ಅಂತಾರ ಲಾಸ್ ಆಗುತ್ತೆ ಯಾಕಂದ್ರೆ ಪಂಚವಾರ್ಷಿಕ ಯೋಜನೆಗಳ ಕಾನ್ಸೆಪ್ಟ್ ಕೊಟ್ಟವರೇ ಅವರಾಗಿರೋದ್ರಿಂದ ಅವರು ನಿಧನರಾಗಿದ್ದು ನಮ್ಮ ಆರ್ಥಿಕತೆ ಒಳಗಡೆ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಅಂತಾರ ಸಾಕಷ್ಟು ನಷ್ಟ ಕೂಡ ಅನುಭವಿಸ್ತೀವಿ ಇದಾದ ನಂತರ ನೆಕ್ಸ್ಟ್ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಇವ್ರ ನಂತರ ಎರಡನೇ ಪ್ರಧಾನ ಮಂತ್ರಿ ಯಾರ ಅಧಿಕಾರಕ್ಕೆ ಬರ್ತಾರೆ ಅಂತಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಧಿಕಾರಕ್ಕೆ ಬರ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಧಿಕಾರಕ್ಕೆ ಬಂದ್ಮೇಲೆ ಇದೇ ಹತ್ತೊಂಬತ್ ನೂರ ಅರವತ್ ನಾಲ್ಕರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ನಾಲ್ಕರೊಳಗಡೆ ಜವಾಹರ್ ನೆಹರು ಅವರ ನೆನಪಿಗಂತಾನೆ ಅವ್ರ ನೆನಪಿಗೋಸ್ಕರನೇ ಭಾರತದಲ್ಲಿ ಫಸ್ಟ್ ಟೈಮ್ ಸ್ಮರಣಾರ್ಥ ನಾಣ್ಯಗಳು ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡ್ತಾರೆ ಏನನ್ ರಿಲೀಸ್ ಮಾಡ್ತಾರೆ ಅಂದ್ರೆ ಸ್ಮರಣಾರ್ಥ ನಾಣ್ಯಗಳು ಅಂತ ರಿಲೀಸ್ ಮಾಡ್ತಾರೆ ಸ್ಮರಣಾರ್ಥ ನಾಣ್ಯಗಳು ಆರ್ ಬಿ ಐ ಕಡೆಯಿಂದ ಸ್ಮರಣಾರ್ಥ ನಾಣ್ಯಗಳು ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿಸ್ತಾರೆ ಅಂದ್ರೆ ಯಾರಾದ್ರೂನು ಮರಣ ಆಯ್ತು ಅಥವಾ ಯಾರ್ದಾದ್ರೂ ಒಂದು ಇಪ್ಪತ್ತೈದನೇ ಈ ಒಂದು ಏನಾದ್ರು ದಿನ ಇತ್ತು ಅಥವಾ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಇತ್ತು ಅಥವಾ ನೂರನೇ ಜನ್ಮ ದಿನೋತ್ಸವ ಇತ್ತು ಈ ರೀತಿ ಏನಾದ್ರು ಇದ್ದಿತ್ತು ಅಂತಂದ್ರೆ ಅಂಥ ಒಂದು ದಿನವನ್ನ ಈ ಒಂದು ನಾಣ್ಯಗಳ ಮೇಲ್ಗಡೆ ಈ ಒಂದು ಮಿಂಟಿಂಗ್ ಅನ್ನ ಮಾಡಿ ಅಥವಾ ಠಂಕಣೆ ಮಾಡಿ ಅದ್ರನ್ನ ಆರ್ ಬಿ ಐ ಮ್ಯೂಸಿಯಂ ಒಳಗಡೆ ಇರ್ತಾರೆ ಅಂದ್ರೆ ಆ ದಿನದ ಅಂಗವಾಗಿ ಕೆಲವೊಂದಿಷ್ಟು ನಾಣ್ಯಗಳನ್ನ ಸ್ಮರಣೆಗಾಗಿ ರಿಲೀಸ್ ಮಾಡ್ತಾರೆ ಅಂಥ ನಾಣ್ಯಗಳನ್ನ ಸ್ಮರಣಾರ್ಥ ನಾಣ್ಯಗಳು ಅಂತ ಅಂತ ಕರಿತೀವಿ ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ಸ್ಮರಣಾರ್ಥ ನಾಣ್ಯ ಯಾರ್ದು ಅಂತಂದಾಗ ಜವಾಹರ್ಲಾಲ್ ನೆಹರೂದವ್ರದಾಗಿರುತ್ತೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ ನಾಲ್ಕರೊಳಗಡೆ ಎಷ್ಟ್ ರೂಪಾಯಿ ನಾಣ್ಯವಣ್ಣ ರಿಲೀಸ್ ಮಾಡಿರ್ತಾರೆ ಅಂದ್ರೆ ಒಂದ್ ರೂಪಾಯಿ ನಾಣ್ಯವನ್ನ ರಿಲೀಸ್ ಮಾಡಿರ್ತಾರೆ ಇದಾದ ನಂತರ ಹತ್ತೊಂಬತ್ ನೂರ ಅರವತ್ತ್ ಐದರೊಳಗಡೆ ಹತ್ತೊಂಬತ್ ನೂರ ಅರವತ್ ಐದ್ರೊಳಗಡೆ ಪಾಕಿಸ್ತಾನ ಏನ್ ಮಾಡುತ್ತೆ ಅಂದ್ರೆ ಅದಕ್ಕಿಂತ ಮುಂಚೆ ಹತ್ತೊಂಬತ್ ನೂರ ಅರವತ್ತೈದ್ರೊಳಗಡೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಗುಜರಾತಿನ ಆನಂದ ಅಂತಕ್ಕಂತ ಪ್ಲೇಸ್ ಒಳಗಡೆ ಎಲ್ಲಿ ಅಂತಂದ್ರೆ ಗುಜರಾತಿನ ಆನಂದ ಅಂತ ಹೇಳ್ತೀವಿ ಈ ಗುಜರಾತ್ ನಲ್ಲಿ ಇರ್ತಕ್ಕಂತಹ ಆನಂದ್ ಅಂತಕ್ಕಂತ ಪ್ಲೇಸ್ ಒಳಗಡೆ ಏನ್ ಮಾಡ್ತಾರೆ ಅಂತಂದ್ರ ಒಂದು ಹಾಲು ಉತ್ಪಾದನಾ ಘಟಕವನ್ನ ಸ್ಥಾಪನೆ ಮಾಡಿಸಿರ್ತಾರೆ ಈ ಹಾಲು ಉತ್ಪಾದನಾ ಘಟಕ ಯಾರ ಒಂದು ನೇತೃತ್ವದಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದ್ರೆ ಅಥವಾ ಇದನ್ನ ಚಾಲನೆ ನೀಡಿದವರು ಯಾರು ಅಂತಂದ್ರ ಉತ್ಪಾದನಾ ಘಟಕವನ್ನ ಚಾಲನೆ ನೀಡಿದವರು ಅಥವಾ ಉದ್ಘಾಟನೆ ಮಾಡಿದವರು ಯಾರು ಅಂತಂದ್ರೆ ವರ್ಗೀಸ್ ಕುರಿಯಣ್ಣವ್ರು ಮಾಡ್ತಾರೆ ಯಾರು ಅಂತಂದ್ರ ವರ್ಗೀಸ್ ಕುರಿಯಣ್ಣ ಅಂತ ಹೇಳ್ತೀವಿ ಈ ಒಂದು ಹಾಲಿನ ಪ್ರಮಾಣವನ್ನ ಉತ್ಪಾದನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹಾಲು ಉತ್ಪಾದನಾ ಘಟಕವನ್ನ ಗುಜರಾತಿನ ಆನಂದ ಅಂತಕ್ಕಂಥ ಪ್ಲೇಸ್ ಒಳಗಡೆ ಸ್ಥಾಪನೆ ಮಾಡ್ತಾರೆ ಹಾಗಾದ್ರೆ ಇಲ್ಲಿ ವರ್ಗೀಸ್ ಕುರಿಯನ್ ಅವರ ನೇತೃತ್ವದಲ್ಲಿ ಸ್ಥಾಪನೆ ಆಗುತ್ತೆ ಇದನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಭಾರತದೊಳಗಡೆ ಇವ್ರು ಏನ್ ಮಾಡ್ತಾರೆ ಅಂದ್ರ ಕ್ಷೀರ ಕ್ರಾಂತಿಗೆ ಒಂದು ಚಾಲನೆಯನ್ನ ಇಡ್ತಾರೆ ಕ್ಷೀರ ಕ್ರಾಂತಿ ಅಂದ್ರನು ಒಂದೇ ಶ್ವೇತ ಕ್ರಾಂತಿ ಅಂತಂದ್ರೂ ಒಂದೇ ಸೊ ಈ ಕ್ಷೀರ ಕ್ರಾಂತಿ ಅಥವಾ ಕ್ಷೇ ಈ ಒಂದು ಶ್ವೇತ ಕ್ರಾಂತಿಗೆ ಚಾಲನೆ ಕೊಡ್ತಾರೆ ಇಲ್ಲಿಂದ ಏನಾಗುತ್ತೆ ಅಂತಂದ್ರೆ ಈ ಒಂದು ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿತ್ತ ಮುಂಚೆನೆ ಭಾರತ ಒಳಗಡೆ ವೈಟ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ ಅಂದ್ರೆ ಹಸಿರು ಕ್ರಾಂತಿ ಸ್ಟಾರ್ಟ್ ಆಗಿತ್ತ ಮುಂಚೆ ಏನಾಗಿರ್ತೈತಿ ಭಾರತ ಒಳಗಡೆ ಶ್ವೇತ ಕ್ರಾಂತಿ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿರುತ್ತೆ ಸೊ ಇದೇ ಹೋಗ್ಬಿಟ್ಟು ಮುಂದೆ ಏನಾಗುತ್ತೆ ಅಂತಂದ್ರೆ ಅಂದ್ರೆ ಅಮೂಲ್ ಅಂತಕ್ಕಂತಹ ಒಂದು ಡೈರಿ ಅಂತ ಹೇಳ್ಬಿಟ್ಟು ಸ್ಥಾಪನೆ ಆಗುತ್ತೆ ಯಾವುದು ಅಂದ್ರೆ ಗುಜರಾತ್ ನಿಮ್ ಗೊತ್ತು ಇವಾಗೂ ಕೂಡ ಫೇಮಸ್ ಯಾವುದು ಅಂತಂದ್ರೆ ಈ ಒಂದು ಅಮೂಲ್ ಅಂತಕ್ಕಂಥದ್ದು ಫೇಮಸ್ ಗುಜರಾತ್ ಒಳಗಡೆ ಸೊ ಹಾಗಾದ್ರೆ ಇಲ್ಲಿ ಹತ್ತೊಂಬತ್ ನೂರ ಅರವತ್ತೈದರೊಳಗಡೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆನಂದ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಮೊಟ್ಟ ಮೊದಲ ಹಾಲು ಉತ್ಪಾದನಾ ಘಟಕ ಸ್ಥಾಪನೆ ಆಗುತ್ತೆ ಇದಾದ ನಂತರ ನಮಗೆ ಇಲ್ಲಿ ಸ್ಪೆಷಲಿ ಭಾರತದೊಳಗಡೆ ಹತ್ತೊಂಬತ್ ನೂರ ಅರವತ್ತೈದ್ರೊಳಗಡೆ ಪಾಕಿಸ್ತಾನ್ ಏನ್ ಮಾಡುತ್ತೆ ಅಂದ್ರೆ ಭಾರತದ ಮೇಲ್ಗಡೆ ದಾಳಿ ಮಾಡುತ್ತೆ ಪಾಕಿಸ್ತಾನ್ ಭಾರತದ ಮೇಲ್ಗಡೆ ದಾಳಿ ಮಾಡುತ್ತೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ದಾಳಿ ಮಾಡತ್ತೆ ಭಾರತದ ಮೇಲ್ಗಡೆ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಏನ್ ಮಾಡುತ್ತೆ ಅಂದ್ರೆ ಭಾರತದ ಮೇಲ್ಗಡೆ ದಾಳಿ ಮಾಡುತ್ತೆ ಈ ದಾಳಿ ಏನಾಗುತ್ತೆ ಅಂತಂದ್ರೆ ಅಂದ್ರ ಈ ದಾಳಿ ನಡೆದಾಗ ಭಾರತದಲ್ಲಿ ಪ್ರಧಾನ ಮಂತ್ರಿ ಯಾರಾಗಿರ್ತಾರೆ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ತಾರೆ ಈ ದಾಳಿ ಹತ್ತೊಂಬತ್ ನೂರ ಅರವತ್ತಾರರ ಒಂದ್ ಒಪ್ಪಂದದೊಂದಿಗೆ ಎಂಡ್ ಆಗುತ್ತೆ ಅದ ಯಾವ್ದು ಅಂತಂದ್ರ ತಾಷ್ಕೆಂಟ್ ಒಪ್ಪಂದ ಅಂತ ಹೇಳ್ತೀವಿ ಯಾವ ಒಪ್ಪಂದದೊಂದಿಗೆ ಎಂಡ್ ಆಗುತ್ತೆ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತಾರರ ತಾಷ್ ಒಪ್ಪಂದದೊಂದಿಗೆ ಎಂಡ್ ಆಗುತ್ತೆ ಹಾಗಾದ್ರೆ ಈ ತಾಷ್ಕೆಂಟ್ ಒಪ್ಪಂದ ಯಾರ್ಯಾರ ಮಧ್ಯೆ ನಡೆಯುತ್ತೆ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಪಾಕಿಸ್ತಾನದ ಅಧ್ಯಕ್ಷ ಯಾರು ಅಂತಂದ್ರ ಅಯ್ಯೂಬ್ ಖಾನ್ ಅಂತ ಹೇಳ್ತೀವಿ ಇವ್ರಿಬ್ಬರ ಮಧ್ಯ ಏನಾಗುತ್ತೆ ಅಂದ್ರ ತಾಷ್ಕೆಂಟ್ ಒಪ್ಪಂದ ನಡೆಯುತ್ತೆ ಇಲ್ಲಿಗೆ ಆ ಯುದ್ಧ ಏನಾಗತ್ತೆ ಅಂದ್ರ ಸಮಾಪ್ತಿ ಆಗತ್ತೆ ಹತ್ತೊಂಬತ್ತೂರ ಅರವತ್ತೈದರಲ್ಲಿ ಪಾಕಿಸ್ತಾನ ದಾಳಿ ಮಾಡಿರ್ತಕ್ಕಂಥದ್ದು ಯಾವ ಒಪ್ಪಂದದಿಂದ ಎಂಡ್ ಆಗುತ್ತೆ ಅಂದ್ರ ಹತ್ತೊಂಬತ್ ನೂರ ಅರವತ್ತಾರ ತಾಷ್ಕೆಂಟ್ ಒಪ್ಪಂದದೊಂದಿಗೆ ಎಂಡ್ ಆಗುತ್ತೆ ಈ ತಾಷ್ಕೆಂಟ್ ಒಪ್ಪಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯ್ಯೂಬ್ ಖಾನ್ ರವರ ಮಧ್ಯೆ ನಡೆದಿರುತ್ತೆ ಇದಾದ ನಂತರ ಇದೆ ಹತ್ತೊಂಬತ್ ನೂರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಏನಾಗ್ತಾರೆ ಅಂತಂದ್ರೆ ನಿಧನರಾಗ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಏನಾಗ್ತಾರೆ ಅಂತಂದ್ರ ಮರಣ ಮರಣ ಆಗತ್ತೆ ಇವ್ರದ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತಂದ್ರ ಹತ್ತೊಂಬತ್ ನೂರ ಅರವತ್ತಾರು ಜನವರಿ ಇಪ್ಪತ್ನಾಲ್ಕ ಯಾರ ಅಧಿಕಾರ ಬರ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿ ಅವರು ಅಧಿಕಾರಕ್ಕೆ ಬರ್ತಾರೆ ಹತ್ತೊಂಬತ್ ಅರವತ್ತಾರು ಜನವರಿ ಇಪ್ಪತ್ನಾಲ್ಕ ಇಂದಿರಾ ಗಾಂಧಿ ಅವ್ರ ಅಧಿಕಾರಕ್ಕೆ ಬರ್ತಾರೆ ಸೊ ಹಾಗಾಗಿ ಇಲ್ಲಿ ಇಂದಿರಾ ಗಾಂಧಿ ಅವರ ಅಧಿಕಾರಕ್ಕೆ ಬಂದಿರತಕ್ಕಂತಹ ಈ ದಿನವನ್ನ ನಾವೇನಂತ ಏನಂತ ಆಚರಣೆ ಮಾಡ್ತೀವಿ ಅಂತಂದ್ರ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಆಚರಣೆ ಮಾಡ್ತೀವಿ ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಯಾವ್ದನ್ನ ಅಂತಂದ್ರೆ ಜನವರಿ ಇಪ್ಪತ್ನಾಲ್ಕನ್ನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಹಂಗಾದ್ರೆ ಹತ್ತೊಂಬತ್ತೂರ ಅರ್ವತ್ನಾಲ್ಕು ಜನವರಿ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಹಾಗಾದ್ರೆ ಇಲ್ಲಿಗೆ ಅಂದ್ರ ಅಧಿಕಾರಕ್ ಬರ್ತಾರೆ ಯಾರು ಅಂತಾರ ಇಂದಿರಾ ಗಾಂಧಿಯವರು ಇಂದಿರಾ ಗಾಂಧಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಭಾರತವನ್ನು ಸಂಪೂರ್ಣವಾಗಿ ನೋಡಿದ್ರೆ ಕಂಪ್ಲೀಟ್ ಆಗಿ ಏನಾಗಿರ್ತತಿ ಅಂತಾರ ಲಾಸ್ ಆಗಿರುತ್ತೆ ಭಾರತ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿರುತ್ತೆ ಆರ್ಥಿಕತೆ ಒಳಗಡೆ ಕಂಪ್ಲೀಟ್ ಆಗಿ ಏನಾಗಿರ್ತತಿ ಅಂದ್ರೆ ಡೌನ್ ಹೊಡ್ದಿರುತ್ತೆ ಯಾಕೆ ಅಂತಂದ್ರೆ ಒಂದ್ ರೀಸನ್ ಏನು ಅಂದ್ರೆ ಚೀನಾ ದಾಳಿ ಮಾಡಿದಕ್ಕಾಗಿ ಆರ್ಥಿಕತೆಯಲ್ಲಿ ಅತಿ ದುಡ್ಡನ್ನ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಜೊತೆ ಪಾಕಿಸ್ತಾನ್ ಕೂಡ ಇದೇ ಅವಧಿ ಒಳಗಡೆ ಏನ್ ಮಾಡಿರ್ತತಿ ಅಂದ್ರೆ ಭಾರತದ ಮೇಲ್ಗಡೆ ದಾಳಿ ಮಾಡಿರುತ್ತೆ ಅದ್ರ ಜೊತೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಇದೇ ಸಮಯದೊಳಗಡೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಡೆತ್ ಆಗುತ್ತೆ ಜವಾಹರ್ಲಾಲ್ ನೆಹರು ಅವ್ರದ್ದು ಡೆತ್ ಆಗಿರುತ್ತೆ ಇದು ಎಲ್ಲದರ ಜೊತೆಗೂನು ಇದೇ ಅವಧಿಯೊಳಗಡೆ ಭಾರತದೊಳಗಡೆ ಏನಾಗಿರ್ತತಿ ಅಂದ್ರ ಮಾನ್ಸೂನ್ ಮಳೆ ಬರದೇ ಇರಕ್ಕಾಗಿ ಮಾನ್ಸೂನ್ ಮಳೆ ಅಭಾವದಿಂದ ದೇಶದ ತುಂಬೆಲ್ಲರನ್ನು ಬರಗಾಲ ಬಿದ್ದು ಜನರು ಬೆಳೆದಿರ್ತಕ್ಕಂಥ ಎಲ್ಲಾ ಬೆಳೆಗಳು ಲಾಸ್ ಆಗಿರ್ತವೆ ಈ ಎಲ್ಲಾ ರೀಸನ್ಸ್ ಅನ್ನು ನೋಡಿದ್ರೆ ಅತಿ ಹೆಚ್ಚು ವಿಫಲತೆ ಒಳಗಾಗಿರ್ತಕ್ಕಂಥ ಫೆಲ್ಯುವ ರೇಷನ್ ಕಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಎರಡನೆಯ ಪಂಚ ಸಾರಿ ಮೂರನೆಯ ಪಂಚವಾರ್ಷಿಕ ಯೋಜನೆ ಹಾಗಾಗಿ ಇಷ್ಟೆಲ್ಲ ಲಾಸ್ ಆಗೈತಲ್ಲ ಇವಾಗ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ನಾನು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಂದಿರಾ ಗಾಂಧಿ ಅವ್ರು ಯೋಚನೆ ಮಾಡ್ತಿರ್ತಾರೆ ಅವ್ರು ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೆ ಯಾವ್ದಕ್ಕೆ ಅಂತಂದ್ರೆ ರೈತರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ ಇಷ್ಟೆಲ್ಲಾ ಲಾಸ್ ಆಗೈತಿ ಅದ್ರೊಳಗಡೆ ರೈತರ ಬರಗಾಲ ಬಂದು ಸಾಕಷ್ಟು ಅದರಿಂದ ಏನ್ ಮಾಡಿದ್ದಾರೆ ಅಂದ್ರೆ ತೊಂದರೆಗೊಳಗಾಗ್ಯಾರ ಅಂತ ಹತ್ತೊಂಬತ್ ನೂರ ಅರವತ್ತಾರೊಳಗಡೆ ಅವ್ರು ಏನ್ ಪ್ಲಾನ್ ಮಾಡ್ತಾರೆ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತಾರೊಳಗಡೆ ಸ್ಪೆಷಲಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಲಾಸ್ ಆಗಿರ್ತಕ್ಕಂಥ ಬೆಳೆಗಳಿಗೆ ಮತ್ತೆ ಆ ಹಾನಿಯನ್ನ ತುಂಬಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಭಾರತದೊಳಗಡೆ ಹಸಿರು ಅಂದ್ರೆ ಬೆಳೆಗಳು ಬೆಳೆಂಗ್ ಮಾಡ್ಬೇಕು ಹೇಳ್ಬಿಟ್ಟು ನಮ್ಮ ಭಾರತದೊಳಗಡೆ ಎಂ ಎಸ್ ಸ್ವಾಮಿನಾಥನ್ ಅವ್ರನ್ನ ಅಧ್ಯಕ್ಷತೆಯೊಳಗಡೆ ಅಮೆರಿಕದಿಂದ ಯಾರನ್ನ ಕರೆಸ್ತಾರೆ ಅಂದ್ರೆ ನಾರ್ಮನ್ ಬೋರ್ಲಾಂಗ್ ಅವ್ರನ್ನ ಭಾರತ ಕರೆಸ್ತಾರೆ ಅವ್ರನ್ನ ಭಾರತ ಕರೆಸಿ ಸ್ಪೆಷಲಿ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಭತ್ತ ಮತ್ತು ಗೋಧಿಯ ಬೆಳೆಗಳನ್ನ ಹೆಚ್ಚಿಗೆ ಬೆಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ನಮ್ಗ್ ಏನಾಗುತ್ತೆ ಅಂದ್ರೆ ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಅಂತಕ್ಕಂಥದ್ದು ಹುಟ್ಕೊಳುತ್ತೆ ಸೊ ಹಾಗಾದ್ರೆ ಹತ್ತೊಂಬತ್ ನೂರ ಅರವತ್ತಾರೊಳಗಡೆ ಭಾರತ ಒಳಗಡೆ ಏನ್ ಸ್ಟಾರ್ಟ್ ಆಗ್ತತಿ ಅಂದ್ರೆ ಹಸಿರು ಕ್ರಾಂತಿ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ ನಾವು ಮುಖ್ಯವಾಗಿ ಇದ್ರ ಅಧ್ಯಕ್ಷತೆಯನ್ನು ಯಾರನ್ನ ನೋಡ್ತೀವಿ ಅಂತಂದ್ರೆ ಎಂ ಎಸ್ ಸ್ವಾಮಿನಾಥನ್ ಅವ್ರನ್ನ ಭಾರತ ಒಳ್ಗನ್ನ ನೋಡ್ತೀವಿ ಆದ್ರಿಂದ ಎಂ ಎಸ್ ಸ್ವಾಮಿನಾಥನ್ ಅವ್ರಿಗೆ ಏನಂತ ಕರಿತೀವಿ ಅಂದ್ರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಪ್ರಪಂಚದ ಹೆಸರು ಕ್ರಾಂತಿಯ ಪಿತಾಮಹ ಅಂತ ಯಾರಿ ಕರಿತೀವಿ ಅಂತಂದ್ರ ನಾರ್ಮನ್ ಬೋರ್ಲಾಂಗ್ ಅವರಿ ಕರಿತೀವಿ ಹಾಗಾದ್ರೆ ಇಲ್ಲಿ ಹೆಸರು ಕ್ರಾಂತಿಯನ್ನ ಸ್ಟಾರ್ಟ್ ಮಾಡ್ತಾರೆ ಸ್ಪೆಷಲಿ ಯಾವ ಬೆಳೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅಂತಂದ್ರೆ ಗೋಧಿ ಮತ್ತು ಭತ್ತ ಅಂತ ಹೇಳ್ತೀವಿ ಯಾವ್ದಕ್ಕೆ ಅಂತಂದ್ರೆ ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಇರ್ತಕ್ಕಂಥ ಗೋಧಿ ಮತ್ತು ಭತ್ತದ ಬೆಳೆಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ ಸೊ ಇಂದಿರಾ ಗಾಂಧಿ ಅವ್ರ ಪ್ರಧಾನ ಮಂತ್ರಿ ಇದ್ದಾಗೆ ಅತಿ ಹೆಚ್ಚು ಆಹಾರ ಸಂರಕ್ಷಣೆಗೆ ಆಹಾರ ಉತ್ಪಾದನೆ ಕೂಡ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾರೆ ಈಗ ಐದು ವರ್ಷ ಕಂಪ್ಲೀಟ್ ಆಯ್ತು ಹತ್ತೊಂದರ ಅರವತ್ತೊಂದರಲ್ಲಿ ಸ್ಟಾರ್ಟ್ ಆಗಿದ್ದು ಅರವತ್ತಾರ ಕಂಪ್ಲೀಟ್ ಆಯ್ತು ಮುಂದಿನ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯನ್ನ ಹಮ್ಮಿಕೊಳ್ಬೇಕಾಗಿರುತ್ತೆ ಯಾರು ಅಂತಂದ್ರೆ ಇಂದಿರಾ ಗಾಂಧಿ ಅವರು ಆದ್ರೆ ಸರ್ಕಾರದ ಹತ್ರ ನೋಡ್ತಾರೆ ದುಡ್ಡೇ ಇರಂಗಿಲ್ಲ ಮುಂದಿನ ಪಂಚವಾರ್ಷಿಕ ಯೋಜನೆಯನ್ನ ಹಾಕೋಬೇಕು ಅಂತಂದ್ರೆ ಸರ್ಕಾರ ಹತ್ರ ದುಡ್ಡು ಇಲ್ದೇ ಇರೋಕ್ಕಾಗಿ ಇವ್ರ ಏನ್ ಮಾಡ್ತಾರೆ ಅಂದ್ರ ಆರ್ಥಿಕತೆಯಲ್ಲಿ ಹೆಂಗಾದ್ರೂ ಏನ್ ಮಾಡ್ಕೋಬೇಕು ಅಂದ್ರೆ ಸ್ಟ್ರಾಂಗ್ ಆಗ್ಬೇಕು ಆರ್ಥಿಕತೆ ಒಳಗಡೆ ಹೆಂಗಾದ್ರೂ ಬೆಳಿಬೇಕು ಅಲ್ಲಿತನ ನಾವು ಯಾವ್ದೇ ಪಂಚವಾರ್ಷಿಕ ಯೋಜನೆಯನ್ನ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿ ಅವರು ಯಾವ್ದೇ ಯೋಜನೆಗಳನ್ನ ಬೇಡ ಇಲ್ಲಿ ಪಂಚವಾರ್ಷಿಕ ಯೋಜನೆಗಳಿಗೆ ರಜಾ ಘೋಷಣೆ ಮಾಡೋಣ ಅಂತ ಹೇಳಿಬಿಟ್ಟು ಮೊದಲ ರಜಾ ಅವಧಿಯನ್ನ ಘೋಷಣೆ ಮಾಡಿ ಮೊದಲ ರಜಾ ಅವಧಿ ಅಂತ ಹೇಳ್ತೀವಿ ಸೊ ಮೊದಲ ರಜಾ ಅವಧಿಯನ್ನು ಘೋಷಣೆ ಮಾಡ್ತಾರೆ ಎಲ್ಲಿಂದ ಎಲ್ಲಿತನ ಅವಧಿ ಇರುತ್ತೆ ಅಂದ್ರ ಹತ್ತೊಂಬತ್ ನೂರ ಅರವತ್ ಆರಂದ ಅರವತ್ ಏನಾಗಿರುತ್ತೆ ಅಂತಂದ್ರ ರಜಾ ಅವಧಿ ಇರುತ್ತೆ ಈ ರಜಾವಧಿಯನ್ನ ಘೋಷಣೆ ಮಾಡಿದವರು ಯಾರು ಅಂತಂದ್ರ ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡ್ತಾರೆ ಇಲ್ಲಿ ಹತ್ತೊಂಬತ್ ನೂರ ಅರವತ್ತಾರ ಅರವತ್ತೊಂಬತ್ತರೊಳಗಡೆ ಮುಂದಿನ ಪಂಚವಾರ್ಷಿಕ ಯೋಜನೆ ಹಾಕೊಳಿಕೆ ಹೆಂಗಾದ್ರು ಮಾಡಿ ಸರ್ಕಾರದ ಆರ್ಥಿಕತೆಯನ್ನು ಪ್ರಬಲಗೊಳಿಸಬೇಕು ಅಂತ ಪ್ಲಾನಿಂಗ್ ಮಾಡ್ತಾ ಮಾಡ್ತಾ ಯಾವದೇ ಪಂಚವಾರ್ಷಿಕ ಯೋಜನೆಗಳ್ ಮುನ್ನ ಬೇಡ ಅಂತ ಹೇಳ್ಬಿಟ್ಟು ಆರ್ಥಿಕವಾಗಿ ಪ್ರಬಲತೆಯನ್ನು ಕಾಣ್ತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ರಜಯನ್ ಘೋಷಣೆ ಮಾಡ್ತಾರೆ ಈ ಸಮಯದೊಳಗಡೆ ಯಾಕಿಂಗ್ ಭಾರತ ಆರ್ಥಿಕತೆಯಲ್ಲಿ ಇಷ್ಟೊಂದು ಲಾಸ್ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನ ಯೋಚನೆ ಮಾಡುವಾಗ ಇಂದಿರಾ ಗಾಂಧಿ ಅವ್ರಿಗೆ ಏನಾಗ್ತತಿ ಅಂತದ್ರ ಒಂದು ಥೌಟ್ ತಲೆಯಲ್ಲಿ ಬರುತ್ತೆ ಮುಖ್ಯವಾಗಿ ಇಷ್ಟೊಂದು ಆರ್ಥಿಕತೆಯಲ್ಲಿ ನಾವು ವೀಕ್ ಆಗ್ಬೇಕು ಅಂತಂದ್ರ ಲಾಸ್ ಆಗ್ಬೇಕು ಅಂತಾರ ಫಸ್ಟ್ ರೀಸನ್ ಏನು ಅಂತ ಯುದ್ಧಗಳಾಗಿರ್ತವೆ ಆದ್ರಿಂದ ಈ ಯುದ್ಧಗಳು ಅಂದ್ರೆ ಏನಾದ್ರು ಪ್ರೆಡಿಟ್ ಅಂದ್ರೆ ನಮ್ ಮೇಲ್ಗಡೆ ಅಟ್ಯಾಕ್ ಮಾಡಕ್ ಬರ್ತಿದ್ದು ಅಥವಾ ಯುದ್ಧ ಮಾಡಕ್ ಬರ್ತಿದ್ದು ನಮ್ಗೆ ಏನಾದ್ರು ಮುಂಚೆ ಮಾಹಿತಿ ಸಿಗ್ಬಿಟ್ಟಿತ್ತು ಅಂದ್ರೆ ನಾವು ಅದರಿಂದ ಪ್ರೊಟೆಕ್ಟ್ ಆಗ್ತಿವಿ ಆದ್ರೆ ನಮ್ಗೆ ಏನು ಇನ್ಫಾರ್ಮೇಶನ್ ಸಿಗದೆ ಸಡನ್ ಆಗಿ ಅಟ್ಯಾಕ್ ಮಾಡಿದ್ರು ಅಂತ ಅವಾಗ ಜಾಸ್ತಿ ಲಾಸ್ ಆಗುತ್ತೆ ಆದ್ರಿಂದ ಹೆಂಗಾದ್ರು ಮಾಡಿ ಯುದ್ಧಗಳ ಸನ್ನಿವೇಶದೊಳಗಡೆ ಯಾರು ನಮ್ಮ ಮೇಲ್ಗಡೆ ಆಕ್ರಮಣ ಮಾಡಕ್ ಬರ್ತಾರೋ ಅಂತ ಒಂದಿಷ್ಟು ಕೆಲವಷ್ಟು ಮಾಹಿತಿಗಳನ್ನ ಮುಂಚೆನೆ ಏನಾಗಿರ್ಬೇಕು ಅಂದ್ರೆ ನಾವು ಪಡ್ಕೊಳ್ಬೇಕು ಹೇಳ್ಬಿಟ್ಟು ಇಂದಿರಾ ಗಾಂಧಿ ಅವರು ಏನ್ ರೀಸನ್ ಅಂತ ಕಂಡುಕೊಂಡಾಗ ಅವ್ರಿಗೆ ಗೊತ್ತಾಗಿದೆ ಯುದ್ಧಗಳು ಅಂತ ಗೊತ್ತಾಗತ್ತೆ ಅದ್ರಿಂದ ಈ ಯುದ್ಧಗಳಿಂದ ನಮ್ಮ ದೇಶವನ್ನ ಬಾಹ್ಯವಾಗಿ ರಕ್ಷ ರಕ್ಷಿಸ್ಬೇಕು ಬಾಹ್ಯವಾಗಿ ಏನಾದ್ರೂ ನಾವು ಕೆಲಸಗಳನ್ನ ಮಾಡ್ಬೇಕು ಬಾಹ್ಯವಾಗಿ ನಮ್ಮ ದೇಶದ ವಿರುದ್ಧ ಅಂದ್ರೆ ನಮ್ಮ ದೇಶದ ವಿರುದ್ಧ ನಡೀತಕ್ಕಂತ ಹೊಂಚುಗಳನ್ನ ನೋಡ್ಕೊಳ್ಬೇಕು ತಿಳ್ಕೊಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಇದೇ ಪಂಚವಾರ್ಷಿಕ ಯೋಜನೆ ಅಂದ್ರೆ ಇದೇ ರಜಾವಧಿ ಅಂಡರ್ ಒಳಗಡೆ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ ಅದ ಯಾವುದು ಅಂತಂದ್ರೆ ರಾ ಅಂತಕ್ಕಂತ ಸಂಸ್ಥೆ ರಾ ಅಂತಂದ್ರೆ ರಿಸರ್ಚ್ ಅಂಡ್ ಅನಲೈಸಿಸ್ ವಿಂಗ್ಸ್ ಅಂತ ಕರಿತೀವಿ ರಾ ಅಂತಂದ್ರೆ ರಿಸರ್ಚ್ ಅಂಡ್ ಅನಲೈಸಿಸ್ ವಿಂಗ್ಸ್ ಅಂತ ಹೇಳ್ತೀವಿ ಅಥವಾ ಬಾಹ್ಯ ಗುಪ್ತಚರ ಸಂಸ್ಥೆ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ದೇಶದ ವಿರುದ್ಧ ನಡೀತಕ್ಕಂತಹ ಚಟುವಟಿಕೆಗಳನ್ನ ಪತ್ತೆ ಹಸ್ತಕ್ಕಂಥ ಬಹಳಷ್ಟು ಹೈಡ್ ಆಗಿರ್ತಾರೆ ಗೌಪ್ಯತೆಯನ್ನು ಕಾಪಾಡ್ಕೊಂಡು ಪತ್ತೆ ಹಸ್ತಕ್ಕಂತ ಬಾಹ್ಯ ಆಕ್ರಮಣದಿಂದ ನಮ್ಮ ದೇಶನ ರಕ್ಷಣೆ ಮಾಡ್ತಕ್ಕಂತ ಒಂದ್ ಸಂಸ್ಥೆ ಯಾವುದು ಅಂತಾರೆ ರಾ ಅಂತಕ್ಕಂತ ಸಂಸ್ಥೆ ಈ ರಾ ಅಂತಕ್ಕಂತ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ ಯಾರು ಅಂತಂದ್ರೆ ಇಂದಿರಾ ಗಾಂಧಿ ಅವ್ರಿಗೆ ಹೋಗುತ್ತೆ ಈ ಒಂದು ಸ್ಥಾಪನೆ ಮಾಡಿರ್ತಕ್ಕಂತ ಕೀರ್ತಿ ರಾ ಅಂತಂದ್ರೆ ರಿಸರ್ಚ್ ಅಂಡ್ ಅನಲೈಸಿಸ್ ವಿಂಗ್ಸ್ ಅಂತ ಕರಿತೀವಿ ಸೊ ಈ ರಾ ಅಂತಕ್ಕಂತಹ ಸಂಸ್ಥೆ ಸ್ಥಾಪನೆ ಆಗತ್ತೆ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಇದೆ ಪ್ರೆಸೆಂಟ್ ಮುಖ್ಯಸ್ಥರಿ ಯಾರಿದ್ದಾರೆ ಅಂದ್ರ ರವಿ ಸಿನ್ಹಾ ಅವರು ಪ್ರಸ್ತುತ ಮುಖ್ಯಸ್ಥರಿ ಇದಾರೆ ಸೊ ರಾಧಾ ಪ್ರಸ್ತುತ ಮುಖ್ಯಸ್ಥರಿ ಯಾರು ಅಂತರ ಈ ಒಂದು ರವಿ ಸಿನ್ಹಾ ರಾ ಏನ್ ಮಾಡತ್ತೆ ಅಂತಂದ್ರೆ ನಮ್ಮ ಭಾರತವನ್ನ ಬಾಹ್ಯ ಆಕ್ರಮಣದಿಂದ ರಕ್ಷಣೆ ಮಾಡುತ್ತೆ ಆದ್ರೆ ಐ ಬಿ ಅಂತಕ್ಕಂಥದ್ದು ಇದೆ ಇಂಟೆಲಿಜೆನ್ಸ್ ಬ್ಯೂರೋ ಅದೇನ್ ಮಾಡುತ್ತೆ ಅಂದ್ರೆ ಆಂತರಿಕವಾಗಿರ್ತಕ್ಕಂತಹ ಗುಪ್ತಚರ ಸಂಸ್ಥೆ ಕೆಲಸ ಮಾಡೋದು ಐ ಬಿ ಅಂತ ಹೇಳ್ತೀವಿ ಹಾಗಾದ್ರೆ ನಮ್ಮ ದೇಶವನ್ನ ರಕ್ಷಣೆ ಮಾಡ್ತಕ್ಕಂತಹ ರಾ ಅಂತಕ್ಕಂತ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಯಾವಾಗ ಅಂತಾರೆ ಈ ರಜಾವಧಿ ಒಳಗಡೆ ಇನ್ನು ಎಷ್ಟ್ ದಿನ ಅಂತ ಹೇಳ್ಬಿಟ್ಟು ರಜಾ ಘೋಷಣೆ ಮಾಡಕ್ಕಾಗುತ್ತೆ ಹೆಂಗಾದ್ರು ಮಾಡಿ ಭಾರತದ ಆರ್ಥಿಕತೆನ ಪ್ರಬಲಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಇಂದಿರಾ ಗಾಂಧಿ ಅವರು ಹತ್ತೊಂಬತ್ ನೂರ ಒಳಗಡೆ ಒಂದ್ ಪ್ಲಾನ್ ಮಾಡ್ತಾರೆ ಆ ಪ್ಲಾನ್ ಅನ್ನ ಎಕ್ಸಿಬಿಟ್ ಮಾಡೋಕ್ಕಿಂತ ಮುಂಚೆನೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರೊಳಗಡೆ ಎಷ್ಟು ಕಾನ್ಫಿಡೆಂಟ್ ಇರುತ್ತೆ ಅವರಿಗೆ ಅಂತಂದ್ರೆ ಅದ ಅದೇನಾದ್ರು ಆಗ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಅದನ್ನ ಮಾಡಿದ್ರೆ ಅಂದ್ರೆ ಏನ್ ಪ್ಲಾನ್ ಮಾಡಿರ್ತಾರೋ ಆ ಪ್ಲಾನ್ ಅನ್ನು ವರ್ಕ್ಔಟ್ ಆಯ್ತು ಅಂದ್ರೆ ಇಂಪ್ಲಿಮೆಂಟೇಶನ್ ಆಯ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ತರ ದುಡ್ಡು ಬಂದೇ ಬರ್ತದೆ ಅನ್ನೋ ಕಾನ್ಫಿಡೆಂಟ್ ಅನ್ನ ಇಟ್ಕೊಂಡು ಅದನ್ನ ಇಂಪ್ಲಿಮೆಂಟೇಶನ್ ಮಾಡೋಕಿತ್ತ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯನ್ನ ಘೋಷಣೆ ಮಾಡ್ಬಿಡ್ತಾರೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರೊಳಗಡೆ ಈ ನಾಲ್ಕನೇ ಪಂಚವಾರ್ಷಿಕ ಯೋಜನ ಘೋಷಣೆ ಮಾಡಿದ ನಂತರ ಅವ್ರು ಮಾಡಿದ್ದೇನು ಅಂದ್ರೆ ಹತ್ತೊಂಬತ್ತರ ಅರವತ್ತೊಂಬತ್ತರೊಳಗಡೆ ಅವ್ರು ಮಾಡಿರ್ತಕ್ಕಂಥ ಪ್ಲಾನ್ ಯಾವುದು ಅಂತಂದ್ರ ನ್ಯಾಷನಲೈಸೇಷನ್ ಆಫ್ ಅಂದ್ರೆ ಬ್ಯಾಂಕುಗಳ ರಾಷ್ಟ್ರೀಕರಣವನ್ನು ಮಾಡ್ತಾರೆ ಟೋಟಲ್ ಎಷ್ಟು ಅಂದ್ರೆ ಹದಿನಾಲ್ಕು ಬ್ಯಾಂಕುಗಳ ರಾಷ್ಟ್ರೀಕರಣ ಮಾಡಿರ್ತಾರೆ ಅದೇ ಯಾವಾಗ ಅಂದ್ರೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಹತ್ತೊಂಬತ್ತೂರ ಅರವತ್ತೊಂಬತ್ತು ಜುಲೈ ಹತ್ತೊಂಬತ್ತು ಹದಿನಾಲ್ಕು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೆ ಅವ್ರ ಉದ್ದೇಶ ಎಷ್ಟೇ ಆಗಿರುತ್ತೆ ಖಾಸಗಿ ವಲಯದಲ್ಲಿ ರಾಷ್ಟ್ರೀಕರಣ ಅಂತಂದ್ರೆ ಖಾಸಗಿ ವಲಯದಲ್ಲಿ ಇದ್ದಿರ್ತಕ್ಕಂತಹ ಬ್ಯಾಂಕ್ಗಳನ್ನ ಸರ್ಕಾರ ತನ್ನೆದಿನಲ್ಲಿ ತಗೊಳ್ಳೋದು ಈ ಖಾಸಗಿ ವಲಯದಲ್ಲಿ ಇದ್ದಿರ್ತಕ್ಕಂತ ಬ್ಯಾಂಕ್ಗಳನ್ನ ಸರ್ಕಾರ ತನ್ನೆದಿನಲ್ಲಿ ತಗೊಳಕತತಿ ಅಂತಂದ್ರೆ ಖಾಸಗಿ ವಲಯದ ಎಲ್ಲಾ ಆಸಿ ಯಾರ ಕಡೆ ಅಂದಂಗಾಯ್ತು ಅಂತಂದ್ರೆ ಸರ್ಕಾರದ ಕೈಲಿ ಬಂದಂಗಾಯ್ತು ಹಾಗಾಗಿ ಈ ರೀತಿ ನಾವ್ ಏನಾದ್ರು ಪ್ಲಾನ್ ಮಾಡಿದ್ರೆ ವರ್ಕೌಟ್ ಆಯ್ತು ಅಂತಂದ್ರೆ ನಮಗೇನಾಗ್ತತಿ ಅಂತಾರ ಸಾಕಷ್ಟು ದೊಡ್ಡ ಆರ್ಥಿಕತೆ ಒಳಗಡೆ ನಮ್ಮ ಖಜಾನೆಯನ್ನ ಸೇರತ್ತೆ ಅಂತ ಹೇಳಿಬಿಟ್ಟು ಘೋಷಣೆ ಮಾಡ್ತಾರೆ ಅಡ್ವಾನ್ಸ್ ಆಗಿ ಘೋಷಣೆ ಮಾಡಿದ ನಂತರನೇ ಅವ್ರ ಬ್ಯಾಂಕ್ಗಳಾಷ್ಟೀಕರಣ ಮಾಡ್ತಾರೆ ಅದ್ರ ಪ್ರಕಾರ ಹದಿನಾಲ್ಕ ಬ್ಯಾಂಕ್ಗಳ ಅವ್ರಿಗೂ ಗೊತ್ತಿರಂಗಿಲ್ಲ ಹದಿನಾಲ್ಕ ಬ್ಯಾಂಕ್ ಅಂತ ಬಟ್ ಆ ಸಮಯದೊಳಗಡೆ ಐವತ್ತು ಕೋಟಿಗಿಂತ ಹೆಚ್ಚಿನ ಬಂಡವಾಳ ಬಂಡವಾಳ ಹೊಂದಿರತಕ್ಕಂಥ ಬ್ಯಾಂಕ್ಗಳನ್ನ ಸರ್ಕಾರಕ್ಕೆ ಒದಗಿಸಬೇಕು ಅಂತ ಹೇಳಿದಾಗ ಟೋಟಲ್ ಎಷ್ಟ್ ಬ್ಯಾಂಕ್ ಇರ್ತಾವ ಅಂದ್ರೆ ಹದಿನಾಲ್ಕು ಬ್ಯಾಂಕ್ ಗಳು ಇರ್ತವೆ ಆ ಹದಿನಾಲ್ಕು ಬ್ಯಾಂಕ್ ಗಳ ರಾಷ್ಟ್ರೀಕರಣಗೊಳಿಸಿ ಖಾಸಗಿ ವಲಯದ ಎಲ್ಲಾ ಹಸಿ ಯಾರಿಗೆ ಬಂದಿರುತ್ತೆ ಅಂದ್ರ ಸರ್ಕಾರಕ್ ಬರುತ್ತೆ ಸರ್ಕಾರದ ಬೊಕ್ಕಸ ತುಂಬ ಹೋಗುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಮತ್ತೆ ಇಂದಿರಾ ಗಾಂಧಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಸೊ ಇಷ್ಟೆಲ್ಲಾ ಗಿಂದ ಅತಿ ಹೆಚ್ಚಾಗಿ ಈ ಒಂದು ಆ ಯಾವ ಪಂಚವಾರ್ಷಿಕ ಯೋಜನೆ ಅತಿ ಹೆಚ್ಚು ಲಾಸ್ ಆಗಿದ್ದು ಅಂತಂದ್ರ ಮೂರನೆಯ ಪಂಚವಾರ್ಷಿಕ ಯೋಜನೆ ಅತಿ ಹೆಚ್ಚು ವಿಫಲಗೊಂಡಿರ್ತಕ್ಕಂತ ಯೋಜನೆ ಹಾಗಾಗಿ ಹತ್ತೊಂಬತ್ತರ ಅರವತ್ತೊಂದರಿಂದ ಅರವತ್ತಾರು ವರ್ಗೂ ಇರುತ್ತೆ ಮೊದಲೇದಾಗಿ ಅಧ್ಯಕ್ಷ ಬಂದವರು ಜವಾಹರ್ಲಾಲ್ ನೆಹರು ಅವ್ರ ಡೆತ್ ಆದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ನಂತರ ಬಂದವರು ಯಾರು ಅಂತಂದ್ರೆ ಇಂದಿರಾ ಗಾಂಧಿ ಅವರು ಅಧಿಕಾರಕ್ಕೆ ಬರ್ತಾರೆ ಉಪಾಧ್ಯಕ್ಷ ಯಾರು ಇರ್ತಾರೆ ಅಂತಂದ್ರೆ ಗುಲ್ಜಾರಿಲಾಲ್ ನಂದಾ ಮತ್ತು ಅಶೋಕ್ ಮೆಹ್ತಾ ಅವ್ರು ಇರ್ತಾರೆ ಮಾದರಿ ಯಾರ್ದಾಗಿರ್ತತಿ ಅಂತರ ಡಿ ಆರ್ ಗಾಡ್ಗಿಳ್ ಮಾದರಿದಾಗಿರುತ್ತೆ ಆದ್ಯತೆ ಇರುತ್ತೆ ಅಂದ್ರೆ ಸೇವಾ ವಲಯ ಮತ್ತು ಆಹಾರ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಅದ್ರ ಜೊತೆಗೆ ಅಹ್ ಮುಖ್ಯ ಅಂಶಗಳು ನೋಡಿದಾಗ ಹತ್ತೊಂಬತ್ತರ ಅರವತ್ತೊಂದರೊಳಗಡೆ ಆದಾಯ ತೆರಿಗೆ ಕಾಯ್ದೆ ಜಾರಿಗೆ ಬರುತ್ತೆ ಅದಾದ ನಂತರ ಅರವತ್ತೊಂದು ಅರವತ್ತೆರಡರೊಳಗಡೆ ಚೀನಾ ದಾಳಿ ಮಾಡಿರುತ್ತೆ ಸೊ ಆ ದಾಳಿಯಿಂದಾಗಿ ಆರ್ಥಿಕತೆ ಒಳಗಡೆ ಫಸ್ಟ್ ಟೈಮ್ ನಮ್ಗೆ ಲಾಸ್ ಆಗುತ್ತೆ ಜೊತೆಗೆ ಹತ್ತೊಂಬತ್ತರ ಅರವತ್ ಅರವತ್ ಮೂರೊಳಗಡೆ ಕೆ ಸಂತಾನಮ್ ಅಂತಕ್ಕಂಥ ಸಮಿತಿಯನ್ನ ಭ್ರಷ್ಟಾಚಾರದ ಬಗ್ಗೆ ಅಧ್ಯಯನ ಮಾಡಕ್ ನೇಮಕ ಮಾಡ್ತಾರೆ ಇದ್ರ ಪ್ರಕಾರ ಎರಡು ಸಮಿತಿಗಳು ನೇಮಕ ಆಗ್ತವೆ ಎರಡು ಸಂಘಟನೆಗಳು ಒಂದು ಸಿಬಿಐ ಇನ್ನೊಂದ್ ಯಾವುದು ಅಂತಂದ್ರೆ ಸಿಬಿಸಿ ನೆಕ್ಸ್ಟ್ ಹತ್ತೊಂಬತ್ತರ ಅರವತ್ನಾಲ್ಕರ ಐಡಿಬಿಐ ಐ ಐ ಬ್ಯಾಂಕ್ ಸ್ಥಾಪನೆ ಆಗುತ್ತೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಹತ್ತೊಂಬತ್ತರ ಅರವತ್ನಾಲ್ಕರ ಒಡೆ ಜಹರ್ ನೆಹರು ಅವರು ನಿಧನರಾಗ್ತಾರೆ ಹತ್ತೊಂಬತ್ತರ ಅರವತ್ನಾಲ್ಕರಗೆ ಸ್ಮರಣಾರ್ಥ ನಾಣ್ಯಗಳನ್ನ ರಿಲೀಸ್ ಮಾಡ್ತಾರೆ ಮೊದಲ ಸ್ಮರಣಾರ್ಥ ನಾಣ್ಯಗಳು ರಿಲೀಸ್ ಆಗಿದ್ದು ಜವಾಹರ್ ಅವರ ಹೆಸರು ಹೆಸರಿನಗಡೆ ಒಂದ್ ರೂಪಾಯಿ ನಾಣ್ಯ ರಿಲೀಸ್ ಆಗುತ್ತೆ ಹತ್ತೊಂಬತ್ತರ ಅರವತ್ತೈದರಲ್ಲಿ ಹಾಲು ಉತ್ಪಾದನಾ ಘಟಕ ಗುಜರಾತಿನ ಒಳಗಡೆ ಸ್ಥಾಪ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಯಾರು ಅಂತ ವರ್ಗೀಸ್ ಕುರಿಯನ್ ಅವರ ನೇತೃತ್ವದಲ್ಲಿ ಆದ್ರಿಂದ ಇವ್ರನ್ನ ಏನಂತ ಕರಿತೀವಿ ಅಂದ್ರೆ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಅದಾದ ನಂತರ ಹತ್ತೊಂಬತ್ತರ ಅರವತ್ತೈದರಲ್ಲಿ ಪಾಕಿಸ್ತಾನ ದಾಳಿ ಮಾಡುತ್ತೆ ಈ ದಾಳಿ ಯಾವ ಒಪ್ಪಂದೊಂದಿಗೆ ಎಂಡ್ ಆಗುತ್ತೆ ಅಂದ್ರೆ ತಾಷ್ಕೆಂಟ್ ಒಪ್ಪಂದ ಯಾರ ಮಧ್ಯ ನಡೀತೈತಿ ಅಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಹತ್ತೊಂಬತ್ತರ ಅರವತ್ತಾರಲ್ಲಿ ಶಾಸ್ತ್ರಿ ಅವ್ರದ್ದು ಕೂಡ ಡೆತ್ ಆಗುತ್ತೆ ಹತ್ತೊಂಬತ್ತೂರ ಅರವತ್ತಾರು ಜನವರಿ ಇಪ್ಪತ್ನಾಲ್ಕಕ್ಕೆ ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬರ್ತಾರೆ ಆದ್ರಿಂದ ಆ ದಿನವನ್ನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಹತ್ತೊಂಬತ್ತರ ಅರವತ್ತಾರೊಳಗಡೆ ಹೆಸರು ಕ್ರಾಂತಿ ಸ್ಟಾರ್ಟ್ ಆಗುತ್ತೆ ಎಂ ಎಸ್ ಸ್ವಾಮಿನಾಥನ್ ಅವರನ್ನ ಭಾರತದ ಹೆಸರು ಕ್ರಾಂತಿ ಪಿತಾಮ ಅಂತ ಕರಿತೀವಿ ಪ್ರಪಂಚದ ಹೆಸರು ಕ್ರಾಂತಿ ಪಿತಾಮ ಯಾರು ಅಂತಂದ್ರ ನಾರ್ಮನ್ ಬೋರ್ಲಂಗ್ರನ್ನ ಹೇಳ್ತೀವಿ ಗೋಧಿ ಮತ್ತು ಭತ್ತದ ಬೆಳೆಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ಸೊ ಅದಾದ್ರೆ ಆರ್ಥಿಕತೆಯಲ್ಲಿ ವಿಫಲ ಆಗಿದೆ ಅಂತ ಹೇಳ್ಬಿಟ್ಟು ಮೊದಲ ರಜಾವಿ ಅಂತ ಘೋಷಣೆ ಮಾಡ್ತಾರೆ ಎಲ್ಲಿಂದ ಎಲ್ಲಿತನ ಇರುತ್ತೆ ಅಂದ್ರೆ ಹತ್ತೊಂಬತ್ತರ ಅರವತ್ತಾರ ಅರವ ಅರವತ್ತಾರ ಅರವತ್ತೊಂಬತ್ತರ ತನನೂ ಇರುತ್ತೆ ಈ ಅವಧಿಯೊಳಗಡೆ ರಾ ಅಂತಕ್ಕಂಥ ಸಂಸ್ಥೆ ಏನ್ ಮಾಡ್ತಾರೆ ಅಂದ್ರೆ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡ್ತಾರೆ ಹಾಗಾದ್ರೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಅತಿ ಹೆಚ್ಚು ಸಕ್ಸಸ್ಫುಲ್ ರೇಷೆಯನ್ನ ಕಂಡಿದ್ದು ಯಾವ್ದು ಅಂದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಆದ್ರೆ ಫೇಲ್ಯುವರ್ಷೆಯನ್ನು ಕಂಡಿದ್ ಯಾವುದು ಅಂತಂದ್ರೆ ಮೂರನೆಯ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೇವೆ ಸೊ ಇಲ್ಲಿ ತನ ನಾವು ನೋಡಿದ್ದು ಮೊದಲೇದ್ದು ಎರಡನೇದ್ದು ಅಂಡ್ ಮೂರನೇ ಪಂಚವಾರ್ಷಿಕ ಯೋಜನೆ ಆಗಿದಾವೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ ಥ್ಯಾಂಕ್ ಯು ಅಂಡ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ